ಹಿರಿಯ ಪತ್ರಕರ್ತರು ಮತ್ತು ಲೇಖಕರೂ ಆದ ಪದ್ಮರಾಜ್ ದಂಡಾವತಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಪದ್ಮರಾಜ್ ದಂಡಾವತಿಯವರು ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪತ್ರಿಕೋದ್ಯಮಕ್ಕೆ ಬಂದವರು. ಹಾಗಾಗಿ ಬರವಣಿಗೆಯಲ್ಲಿ ಭಾಷೆ ಶುದ್ಧಿ ಇರಬೇಕು ಅಂತ ಖಚಿತವಾಗಿ ನಂಬಿದವರು. ಹಾಗಾಗಿ ಅವರು ಪತ್ರಿಕಾ ಭಾಷೆ ಅನ್ನೋ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ಮತ್ತು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಬರೆಯುವುದರಲ್ಲೇ ನಂಬಿಕೆ ಇಟ್ಕೊಂಡು ಸತತವಾಗಿ ಬರೆಯುವ ಪತ್ರಕರ್ತರಾಗಿ, ಈಗ ಬರೆದೇ ಇರೋ ಪತ್ರಕರ್ತರು ಭಾಳ ಜನ ಇದ್ದಾರೆ, ಬರೆಯುವವರು ಯೋಚನೆ ಮಾಡ್ತಾರೆ ಮತ್ತು ಭಾಷೆಯನ್ನು ಬಳಸ್ತಾರೆ, ಅದು ಎರಡನ್ನೂ ವೃತ್ತಿ ಜೀವನದುದ್ದಕ್ಕೂ ಮಾಡ್ತಾ ಬಂದವರು. ಸಾಹಿತ್ಯದ ಹಿನ್ನೆಲೆಯಿಂದ ಬಂದದ್ರಿಂದ ಸಾಹಿತ್ಯದ ಓದಿನ ಆಸಕ್ತಿ ಮತ್ತು ಕಾಳಜಿ, ಅವರ ಒಡನಾಟ ಇರುವುದು ಕೂಡ ಸಾಹಿತ್ಯಗಳ ಜೊತೆಗೇನೆ. ಆ ಕಾರಣಕ್ಕಾಗಿ ಅವರದೊಂದು ಸಾಹಿತ್ಯಿಕವಾದ ಒಂದು ನೋಟ ಮತ್ತು ಟಚ್ ಸ್ಪರ್ಶ ಎರಡೂ ಅವರ ಬರವಣಿಗೆಯಲ್ಲಿ ಮೊದಲಿನಿಂದಲೂ ನಮಗೆ ನೋಡಲಿಕ್ಕೆ ಸಿಗ್ತದೆ. ವೃತ್ತಿಯ ಕಾರಣಕ್ಕಾಗಿ ಅವರು ಪತ್ರಕರ್ತರಾಗಿದ್ದರೂ ಕೂಡ ಬರವಣಿಗೆಯ ಕಾರಣಕ್ಕಾಗಿ ಸಾಹಿತ್ಯ ಮತ್ತು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಾಹಿತ್ಯದ ಒಡನಾಟದಲ್ಲಿರುವ ಆಪ್ತರ ಹಾಗೆ ಬರೀತಾ ಬಂದವರು. ಸೊ ಈಗ ಈ ಮಾತುಕತೆ, ದಂಡಾವತಿ ಸರ್ ಜೊತೆಗಿನ ಈಗಿನ ಮಾತುಕತೆ, ಅವರ ವೃತ್ತಿ ಹವ್ಯಾಸ ಎರಡನ್ನು ಮಿಕ್ಸ್ ಮಾಡುವ ಮತ್ತು ಅದು ಚಲಿಸುತ್ತಿರುವ ರೀತಿಯನ್ನು ಸಂಬಂಧಪಟ್ಟಂತೆ ನಾವು ಇವತ್ತು ಮಾತಾಡಬೇಕಂತ ಇಲ್ಲಿ ಕೂತಿದ್ದೇವೆ. ಸರ್, ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ನೀವು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಬರವಣಿಗೆಯನ್ನು ಶುರು ಮಾಡಿದವರು ಮತ್ತು ಪತ್ರಿಕೋದ್ಯಮದಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದವರು. ಭಾಷೆ ಸಾಹಿತ್ಯ ಎರಡು ಜೊತೆ ಜೊತೆಗೆ ಇರುವಂಥವು, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಭಾಷೆ ಬಹಳ ಮುಖ್ಯ ಆಗಿತ್ತು ಪತ್ರಿಕೋದ್ಯಮಕ್ಕೆ. ಈಗ ಈಗ ಪತ್ರಿಕೋದ್ಯಮದ ಪತ್ರಿಕೋದ್ಯಮ ಅಂತ ಪತ್ರಿಕೆ ಪತ್ರಿಕೋದ್ಯಮ ಅನ್ನೋದು ಕೂಡ ಈಗ ಒಟ್ಟು ಮಾಧ್ಯಮ ಅನ್ನೋ ಸ್ವರೂಪದಲ್ಲಿ ನಾವು ನೋಡಬೇಕಾಗುತ್ತೆ. ಇದನ್ನು ಡಿಜಿಟಲ್, ಪ್ರಿಂಟ್ ಮತ್ತು ಇದರ ಮಾಧ್ಯಮ ಅಂತ ನೋಡಲಿಕ್ಕಾಗಲ್ಲ. ಎಲೆಕ್ಟ್ರಾನಿಕ್ ಅಂತ ಹಿಂಗೆ ಸಪ್ರೇಟ್ ಮಾಡಿ ನೋಡಲಿಕ್ಕಾಗಲ್ಲ. ಒಟ್ಟು ಸಂವಹನ ಸಾಧ್ಯತೆಯನ್ನು ಇರುವುದಕ್ಕೆ ಒಂದು ಬಳಕೆಯಾಗುವ ಭಾಷೆ ಇದೆಯಲ್ಲ, ಆ ಭಾಷೆ ತುಂಬ ಡಿಟೋರಿಯೇಟ್ ಆಗ್ತಾ ಇದೆ. ಭಾಷೆಯ ಘನತೆ, ಭಾಷೆಗೊಂದು ಘನತೆ ಇದೆ. ಆ ಘನತೆ ಅದು ಮಾಧ್ಯಮ ಕೂಡ, ಭಾಷೆ ಅನ್ನೋದೇನೆ ಇಟ್ ಸೆಲ್ಫ್ ಇಸ್ ಅನ್ ಲ್ಯಾಂಗ್ವೇಜ್ ಮೀಡಿಯಮ್. ಸೊ ಈ ಮಾಧ್ಯಮ ತನ್ನ ಘನತೆಯನ್ನು, ಭಾಷೆಯೇ ತನ್ನ ಘನತೆಯನ್ನು ಕಳ್ಕೊಳ್ಳೋದು, ಮಾಧ್ಯಮ ಕೂಡ ತನ್ನ ಘನತೆಯನ್ನು ಕಳ್ಕೊಳ್ಳೋದು, ಬರೀ ಸಾಂಕೇತಿಕ ಮಾತ್ರ ಅಲ್ಲ, ವಾಸ್ತವ ಕೂಡ. ಸೊ ಈ ಹಿನ್ನೆಲೆ ಒಳಗೆ ನಿಮ್ಮ ಅನುಭವವನ್ನು ಗಮನದಲ್ಲಿಟ್ಕೊಂಡು ಸಾಹಿತ್ಯ ಮತ್ತು ಮಾಧ್ಯಮದ ಜೊತೆಗೆ ಮುಖಾಮುಖಿ ಬಗ್ಗೆ ಒಂದಿಷ್ಟು ಮಾತಾಡ್ಬೋದಂತ. ನೀವು ಹೇಳಿದಾಗ ನನಗೆ, ನಾನು ಸಾಹಿತ್ಯದ ವಿದ್ಯಾರ್ಥಿ, ನಾನು ಕನ್ನಡ ಎಮ್ಮೆ ಓದಿದ್ದು, ಆಮೇಲೆ ಭಾಳ ಚಿಕ್ಕ ಹುಡುಗಾಗಿದ್ದಾಗ ನಾನು ಗ್ರಂಥಾಲಯಕ್ಕೆ ಹೋಗ್ತಿದ್ದೆ. ನಾನೇನು ಪತ್ರಕರ್ತ ಆಗಬೇಕು ಅಂತ ಅಂದ್ಕೊಂಡವನಲ್ಲ. ನಾನು ಕನ್ನಡ ಒಬ್ಬ ಕಾಲೇಜ್ ಮೇಸ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಉದ್ದೇಶ ಇದ್ದದ್ದು ಅದು, ಕಾಲೇಜ್ ಮೇಸ್ಟರ್ ಆಗಬೇಕು ಅಂತ ನನ್ನ ಉದ್ದೇಶವಾಗಿತ್ತು. ಆದರೆ ಕನ್ನಡ ಎಮ್ಮೆ ಮಾಡಿದ ಮೇಲೆ ಆಕಸ್ಮಿಕವಾಗಿ ಪತ್ರಿಕೋದ್ಯಮಕ್ಕೆ ಬಂದೆ ನಾನು. ಆದರೆ ಅಲ್ಲಿ ಬೇಸ್ ಅಂತ ಏನಿತ್ತಲ್ಲ, ನೀವು ಹೇಳಿದ ಹಾಗೆ ಏನು ಗ್ರಂಥಾಲಯಕ್ಕೆ ಓದಿದ್ದು, ಸಾಹಿತಿಗಳನ್ನು ನಾವು ಪುರುಷೋತ್ತಮನ ಸಾಹಸಗಳಿಂದ ಕನ್ನಡವನ್ನು ನಾನು ಓದ್ಕೊಂಡು ಬಂದವನು. ಎನ್ ನರಸಿಂಹಯ್ಯನವರ ಕಾದಂಬರಿಗಳಿಂದ ಎಲ್ಲರೂ ಅದೇ ಥರ ಓದ್ಬೇಕು, ಓದುವ ರೂಢಿ ಆಗಬೇಕಾದ್ರೆ ಆಮೇಲೆ ಅನಕರಿಗೆ ಹೋಗೋದು, ಆಮೇಲೆ ಕೃಷ್ಣಮೂರ್ತಿ ಪುರಾಣಿಕರು, ಆಮೇಲೆ ತರಾಸೋರು, ಆಮೇಲೆ ಶಿವರಾಮ, ಈ ಗ್ರ್ಯಾಜುಯೇಷನ್ ಆಗ್ತಾ ಹೋಗ್ತದೆ. ಆಮೇಲೆ ನಾವು ಎಲ್ಲ ಪ್ರಕಾರಗಳ ಸಾಹಿತ್ಯವನ್ನು ನಾನು ಓದಕ್ಕೆ ಶುರು ಮಾಡಿದೆ ಅಂತ ನೀವು. ಆದರೆ ನಮಗೆ, ನಾವು ಚಿಕ್ಕವರಿದ್ದಾಗ ಅಂದರೆ ಪ್ರೌಢ ಹಂತದಲ್ಲಿ, ನಾನು ಈಗ 60ರ ದಶಕದ ಮಾತು ನಾನು ಹೇಳ್ತಿರೋದು, ಈಗ 60ರ ದಶಕದಲ್ಲಿ ನಾನು ಒಬ್ಬ ಪ್ರೌಢ ಪ್ರಾಥಮಿಕ ಹಂತದ ವಿದ್ಯಾರ್ಥಿ ಆಗಿದ್ದು, 55ರಲ್ಲಿ ನಾನು ಹುಟ್ಟಿದ್ದು. ನಮಗೆ ಅವಾಗ ಎಂಥ ಮೇಷ್ಟ್ರಿದ್ರು ಅಂದರೆ, ಅವಾಗ ಎಸ್ಪೆಷಲಿ ಪ್ರಾಥಮಿಕ ಹಂತದಲ್ಲಿ ನಾನು ಅದನ್ನು ಹೇಳಾರೆ, ಆದರೆ ಹೈಸ್ಕೂಲ್ ಲೆವೆಲಿಗೆ ಬಂದಾಗ ನಮಗೆ ಅಲ್ಲಿ ಸಿ ಎಸ್ ಎರೆಭಟ್ ಅಂತ ಒಬ್ಬರು ಗುರುಗಳಿದ್ದರು, ಆಮೇಲೆ ಕನ್ನೂರ್ ಅಂತಿದ್ದರು, ಎರ್ನಾಳ್ ಅಂತಿದ್ದರು. ಫಸ್ಟ್ ಆಫ್ ಆಲ್ ಅವರು ಒಂದು ಮೌಲ್ಯ ವನ್ನು ಪ್ರತಿನಿಧಿಸುವಂಥ ಒಬ್ಬ ಬೇಕಂದ್ರೆ, ಒಂದಂದ್ರೆ ಒಂದೇ ಮೌಲ್ಯ ಅಲ್ಲ, ಹಲವು ಮೌಲ್ಯಗಳನ್ನು ಪ್ರತಿನಿಧಿಸುವಂಥ ಪ್ರಾಧ್ಯಾಪಕರಾಗಿದ್ದರು, ಅಧ್ಯಾಪಕರಾಗಿದ್ದರು. ಪಾಠ ಮಾಡೋದ್ರ ಜೊತೆಗೆ ಅವ್ರು ಕಲಿಸೋ ರೀತಿನೇ ಭಾಳ ಚೆನ್ನಾಗಿತ್ತು. ನನಗೆ ಈಗಲೂ ಅವರು ಕನ್ನೂರು ಅಂತ ಇದ್ದಾರೆ, ಅವ್ರು ಇಂಗ್ಲೀಷ್ ಹೇಳೋರು ನಮಗೆ. ಅವರು ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಅವ್ರು ಅವಾಗ ಹೇಳಿದ್ರು ನಮಗೆ, ನೀನು ಧರ್ಮವನ್ನು ಕಾಪಾಡು ಮಗನೇ, ನಿನಗೆ ಧರ್ಮ ಯಾವಾಗ ಹೇಳಿದ್ದು? ಎಸ್ ಹೈಸ್ಕೂಲ್ ವಿದ್ಯಾರ್ಥಿ, 9ನೇ ತರಗತಿ ವಿದ್ಯಾರ್ಥಿ. ನಾನು ಈಗ 66 ನನಗೆ ವಯಸ್ಸಿಗೆ, ನಾನು ಇವತ್ತಿನವರೆಗೂ ಅದು ಮರೆತೋಗಿಲ್ಲ. ಮತ್ತು ನನ್ನ ಸಾಧ್ಯವಾದಷ್ಟು ನನ್ನ ಆತ್ಮಸಾಕ್ಷಿಯಾಗಿ ಆ ಮಾತನ್ನು ನಾನು ಪಾಲಿಸಬೇಕು, ಪಾಲಿಸುತ್ತಾ ಇದ್ದೇನೆ ಅಂತ ನನಗನ್ಸುತ್ತೆ, ಪಾಲಿಸಿಕೊಂಡು ಬಂದಿದ್ದೇನೆ ಅಂತ ನನಗನ್ಸುತ್ತೆ. ಸೊ ಆ ಥರ ಅಂದರೆ ನಿಮಗೆ ಹಸಿ ಗೋಡೆಯಲ್ಲಿ ಹರಳು ಇಟ್ಟು ಹಾಕಿದ ಹಾಗೆ ಅವರು ನಮಗೆ ಪಾಠ ಮಾಡ್ತಾರೆ. ಇನ್ನೊಂದು ಮೂಲವಾದ ಭಾಷೆಗೆ ಬರೋದಾದರೆ, ಅವರು ನಮಗೆ ಕಲಿಸಿಕೊಟ್ಟ ಸಂಸ್ಕೃತ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕನ್ನಡವೋ ಇರ್ಬೋದು, ಹಿಂದಿ ಇರ್ಬೋದು, ಯಾವುದೇ ಇರ್ಬೋದು, ಆ ಭಾಷೆಯ ಮೂಲ ನಿಯಮಗಳಿದ್ದಾವಲ್ಲ ನಿಮಗೆ, ಆ ಭಾಷೆಯ ಮೂಲ ನಿಯಮಗಳನ್ನು ನಮಗೆ ಭಾಳ ಚೆನ್ನಾಗಿ ಹೇಳಿಕೊಟ್ರು ಅವರು.
ಹೀಗಲ್ಲ ಹೀಗಲ್ಲ ಅಂತ ಹೇಳಿದ್ರು. ಆಮೇಲೆ ತಪ್ಪು ಹಿಡಿದ್ರೆ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ ಹೇಳಿ ಇಡೀ ಪಾಠ ಮುಗಿಯುವರೆಗೆ ಅವರು ಏನು ನಿಲ್ಲಿಸಿದರು. ಈಗಿನ ಹಾಗೆ ಕಾರ್ಪೊರಲ್ ಪನಿಷ್ಮೆಂಟು ದೈಹಿಕ ದಂಡನೆ ಸಲ್ಲದು ಅವಾಗೆಲ್ಲ ಏನಿರಲಿಲ್ಲ. ನಮ್ಮಪ್ಪ ನಮ್ಮ ಅವ್ನು ಕರ್ಕೊಂಬಂದ್ರೆ ಅವ್ರೇನು ಕೇಳಿ ಮಾಡ್ತಿಲ್ಲ, ಏಯ್ ಹೋಗ್ರಿ ಅತ್ಲಾಗೆ ನಿಮ್ಮ ಹುಡುಗ ನಮ್ಮ ಮಗ ಇದ್ದಂಗೆ ನಾವು ಕಲಿಸ್ತೀವಿ ಅಂತ ಹೋಗಿ ಅಂತ ಹೇಳ್ತಿದ್ರು. ನಾವು ಎಂದೂ ಶಾಲೆಗೆ ಕರ್ಸ್ಕೊಂಬರಲಿಲ್ಲ, ನಾವು ಮೇಷ್ಟ್ರಗಳಿಂದ ಏನು ಹೊಡೆಸ್ಕೊಂಡಿದ್ದೀವಿ, ಚಡ್ಡಿಯಲ್ಲಿ ಉಚ್ಚ ಬೇಕೊಂಡಿದ್ವಿ, ಎಲ್ಲ ಮಾಡಿದ್ವಿ, ಬಟ್ ಯಾವತ್ತೇನು ಕರ್ಕೊಂಬರಲಿಲ್ಲ. ದಟ್ಸ್ ಅ ಪಾರ್ಟ್. ಸೊ ದಟ್ ವಾಸ್ ದ ಬೇಸಿಕ್ ಆಫ್ ಅವರ್ ಎಜುಕೇಷನ್ ಅಂತ ನನಗೆ ಅನಿಸುತ್ತೆ. ನಾವು ಚೆನ್ನಾಗಿ ಅವರು ಹಾಗಾಗಿ ನಮಗೆ ಭಾಷೆ ಮೇಲೆ ಒಂದು ಬಗೆಯ ಪ್ರೀತಿ ಬೆಳೀತು. ಅದು ಆಕಸ್ಮಿಕವಾಗಿ ಪತ್ರಿಕೋದ್ಯಮಕ್ಕೆ ಬಂದಾಗ, ಈಗ ಪತ್ರಿಕೋದ್ಯಮದ ತಾವು ಹೇಳಿದರೆ ಭಾಳ ಚೆನ್ನಾಗಿ ಹೇಳಿದರೆ ನೀವೀಗ ಅಂತೇಳಿ, ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಕುಂದಿ ಹೋಗಿರೋದಕ್ಕೆ ಅವರು ಬಳಸುತ್ತಿರುವ ಭಾಷೆಯೂ ಒಂದು ಕಾರಣ ಅಂತ ನೀವು ಹೇಳಿದ್ರು. ಹೌದಾ? ಅದು ಭಾಳ ಮುಖ್ಯವಾದ ಇನ್ನೊಂದು ನೈತಿಕವಾದ ಸಂಗತಿ ಜೊತೆಗೆ ಬಳಸುವ ಭಾಷೆ ಕೂಡ ಅದಕ್ಕೇನು ಸಂಬಂಧವಿಲ್ಲ. ಸೊ ಹಾಗೆ ಈಗ ಪತ್ರಿಕೋದ್ಯಮದ ಅಥವಾ ಒಂದು ಸಂವಹನದ ಮೂಲ ಸರಕು ಅಂದರೆ ಏನು? ಭಾಷೆ. ಭಾಷೆನೇ. ಆ ಭಾಷೆ ಹ್ಯಾಂಗಿರ್ಬೇಕದು? ಚೆನ್ನಾಗಿರ್ಬೇಕಲ್ವಾ? ಚೆನ್ನಾಗಿ ಬರೀಬೇಕಲ್ವಾ? ನೀವು ಶ್ಯಾಮ್ ಭಾಟಿ ಅಂತೇಳಿ ಡೆಕನಾಡಿಗೆ ಎಡಿಟರ್ ಇದ್ದರು, ಏನೋ ವರದಿಗಾರರಿದ್ದರು, ಎಲ್ಲಿಗೆ ಇಂಗ್ಲೆಂಡ್ಗೆ ಇದ್ದರು ಅವರು. ಅವರು ಹೇಳೋರು ಪತ್ರಿಕೆಗಳನ್ನು ಜನ ಯಾಕೆ ಓದ್ತಾರೆ ಅಂದರೆ ಅದರಲ್ಲಿಯ ಭಾಷೆಯ ಸೊಗಸಿಗಾಗಿ ಓದ್ತಾರೆ ಅಂತೇಳಿ. ಪತ್ರಿಕೆಯ ಭಾಷೆ ಹೆಂಗಿರುತ್ತೆ? ತುಂಬ ಕ್ಲಿಷ್ಟವಾಗಿರಲ್ಲ, ಏನು ಮಸ್ತಿಷ್ಕದ ಭಾಷೆ ಆಗಿರಲ್ಲ ಅದು, ಆಮೇಲೆ ಸೊಂಟದ ಭಾಷೆಯೂ ಆಗಿರಲ್ಲ, ಹೃದಯದ ಭಾಷೆಯಾಗಿರುತ್ತದು. ಯಾಕೆ ಅಂದರೆ ನಿಮ್ಮ ಪತ್ರಿಕೆಯನ್ನು ಒಬ್ಬನೂ ಘನವಾದ ಪಂಡಿತನೂ ಓದ್ತಾನೆ, ಏನೋ ಭಾಷೆಯಲ್ಲಿ ಬಲ್ಲಿದನಾದವನು ಓದ್ತಾನೆ, ಅವನು ನಿಘಂಟು ತಜ್ಞ ಇರ್ಬೋದು, ಸಾಹಿತ್ಯರು ಅವನು ಓದ್ತಾನೆ, ಇನ್ನೊಬ್ಬನು ಕಂಡಕ್ಟರ್ ಓದ್ತಾನೆ, ಒಬ್ಬ ಹಮಾಲಿನ ಓದ್ತಾನೆ, ಒಬ್ಬ ಸಾಮಾನ್ಯವಾದ ಮನುಷ್ಯನು ಓದ್ತಾನೆ ಅವನು. ಸೊ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ, ಎಲ್ಲರಿಗೂ ಸಂವಹನವಾಗುವ ರೀತಿಯಲ್ಲಿ ನಾವು ಭಾಷೆಯನ್ನು ಬಳಸಬೇಕಾಗುತ್ತೆ. ಎಂಥ ಭಾಷೆಯನ್ನು ಬಳಸಬೇಕು? ಅದು ಭಾಷೆ ಸರಳವಾಗಿರಬೇಕು, ಮತ್ತು ಹೃದಯದ ಜೊತೆಗೆ ಸಂವಾದ ಮಾಡುವಂತೆ ಇರಬೇಕದು. ಯಾಕೆ ಇದು ಮುಖ್ಯ ಅಂದರೆ ಪತ್ರಿಕೆಯಲ್ಲಿ ನಾವು ಜನರ ಬಗ್ಗೆ ಬರಿತೀವಿ, ನಾವು ಸಮುದ್ರದ ಬಗ್ಗೆ ಬರಿತೀವಿ, ನಾವು ಬರೆಯಲ್ಲ ಅಂತ ನಾನು ಹೇಳಲ್ಲ, ಪರ್ವತಗಳ ಬಗ್ಗೆ ನಾವು ಬರಿತೀವಿ, ಬಟ್ ಅಲ್ಟಿಮೇಟ್ಲಿ ಜನರೇ ಅಲ್ವಾ? ಇಂಡಿವಿಜುವಲ್ ಅವನು ಒಬ್ಬ ಮನುಷ್ಯನೇ ಭಾಳ ಮುಖ್ಯವಾದ ಕೇಂದ್ರ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮದಲ್ಲಿ. ಸೊ ಹಾಗೆ ಅವನ ಜೊತೆಗೆ ನಾವು ಸಂವಾದ ಮಾಡುವ ಹಾಗೆ ನಾನು ಬರೀದೇ ಇದ್ದರೆ ಏನಾಗುತ್ತೆ? ಅದರಿಂದ ಏನೂ ಪ್ರಯೋಜನ ಇಲ್ಲ. ತಾವು ಹೇಳಿದ ಹಾಗೆ ಈಗಿನ ಭಾಷೆ ಆ ಸಂವಾದ ಮಾಡುವ ಒಂದು ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ಅಂತ ನನಗೆ ಅನಿಸುತ್ತೆ. ಸೊ ಅಂದರೆ ಇದು ಒಟ್ಟು ಪತ್ರಿಕೋದ್ಯಮದ ಬಿಕ್ಕಟ್ಟು ಮಾತ್ರ ಅಲ್ಲ, ಇದು ಒಟ್ಟು ಸಮಾಜದ. ಹೌದು, ಕರೆಕ್ಟ್ ಕರೆಕ್ಟ್. ಯಾಕೆ ಅಂದರೆ ಈಗ ನನಗೆ ನಿಮ್ಮ ಬುಕ್ ಬ್ರಹ್ಮದಲ್ಲಿರುವ ಪತ್ರಿಕೆಗಳನ್ನು ಕಥೆಗಳನ್ನು ಭಾಳ ಜನ ಓದ್ತಾರೆ ಅಂತ ನೀನು ತಿಳಿದು ನನ್ನ ನಿಜವಾಗ್ಲೂ ಸಂತೋಷವಾಯಿತು. ಆದರೆ ಪತ್ರಿಕೆಗಳಲ್ಲಿ ಈಗ ಎಲ್ಲಿದೆ ಸಾಹಿತ್ಯ? ಎಲ್ಲಿದೆ ಸಾಹಿತ್ಯ ಅಂದರೆ ಬೇರೆ ರೂಪದಲ್ಲಿ ಇರ್ಬೋದು ಅದು ಅಂತ ಅನ್ಸುತ್ತೆ. ನಾವು ಅದನ್ನು ಅಧ್ಯಯನ ಮಾಡಬೇಕು ಅದನ್ನು. ಪತ್ರಿಕೆಗಳಲ್ಲಿ ಮೊದಲು ನಾನು ಸ್ವಲ್ಪ ಹಿಂದೆ ಹೋಗುವುದಾದರೆ ಸಾಹಿತ್ಯ ಮತ್ತು ಮಾಧ್ಯಮದ ಸಂಬಂಧದ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ನೀವು ಹೇಳಿದಿರಿ. ಡಿ ವಿ ಜೋರಿ ಮಾತನ್ನು ಹೇಳ್ತಾರೆ 1928 ಅಷ್ಟು ಹಿಂದೆ ಅವರು ಹಾಗೆ ಹೇಳ್ತಾರೆ. ಪತ್ರಿಕೆ ಕೆಲಸ ಎಂದ್ರೆ ಏನು ಅಂತ, ಟು ಇನ್ಫಾರ್ಮ್ ದ ಪೀಪಲ್ ಅಂತ, ಇನ್ನೊಂದು ಟು ಎಂಟರ್ಟೈನ್ ದ ಪೀಪಲ್ ಅಂತ ಅವ್ರು ಹೇಳ್ತಾರೆ. ಒಂದು ಜನರಿಗೆ ಮಾಹಿತಿಯನ್ನು ಕೊಡೋದು, ಇನ್ನೊಂದು ಜನರಿಗೆ ರಂಜನೆ ಕೊಡುವುದು ಅನ್ನೋ ಕಾರಣಕ್ಕಾಗಿ ಅದು ಪ್ರಜಾವಾಣಿ ಅಂತ ಪತ್ರಿಕೆ ಮೊದಲು ಸಾಪ್ತಾಹಿಕ ಪೂರ್ಣೆಯನ್ನು ಶುರು ಮಾಡ್ತದೆ. ಅಲ್ಲಿ ಕಥೆ ಇತ್ತು, ಕವನ ಇತ್ತು, ನಾಟಕ ಇತ್ತು, ಮತ್ತೊಂದು ಎಷ್ಟೊಂದು ಬೇಕಾದ ಫೀಚರ್ಸ್ ಲೇಖನಗಳಿತ್ತು, ಎಲ್ಲವೂ ಹೆಚ್ಚು ಸಾಹಿತ್ಯದ ಒಲವನ್ನು ಇದ್ದಂಥದ್ದು ಒಂದಿತ್ತು. ಅಂದರೆ ನಿಮಗೆ ಇಡೀ ದಿವಸ ಕೆಲಸ ಬದುಕೇ ಮುಖ್ಯವಾಗಿತ್ತು. ಡೆಫಿನೆಟ್ಲಿ ಕಥೆ ಏನಿದೆ, ಕಥೆ ಯಾವ್ದ್ರ ಬಗ್ಗೆ ಇರುತ್ತೆ, ಕವಿತೆ ಯಾವ್ದ್ರ ಬಗ್ಗೆ ಇರುತ್ತೆ, ಏನಿದೆ ಅದು ಹೇಳಿ. ಮುಖ್ಯವಾದ ಏನಂದರೆ ಅದು ಆಮೇಲೆ ಅದು ಅಲ್ಲಿ ಮುಖ್ಯವಾದ ವಸ್ತುವಾಗಿತ್ತಲ್ವ, ಅದು ಕೇಂದ್ರವಾಗಿತ್ತಲ್ವ, ಅದಕ್ಕೆ ಸಾಪ್ತಾಹಿಕ ಪೂರ್ಣೆಯನ್ನು ಶುರುವಾಯಿತು. ಅದರಲ್ಲಿ ಸಾಹಿತ್ಯದ ಉದ್ದೇಶವೇನಾಗಿತ್ತು ಅಂದರೆ ನೀವು ಹೇಳ್ದಂಗೆ ಮನುಷ್ಯ ಕೇಂದ್ರಿತವಾಗಿತ್ತು, ಮತ್ತು ಉತ್ತಮ ಸಮಾಜವನ್ನು ನಿರ್ಮಿಸುವುದಾಗಿತ್ತು. ನಿಮಗೆ ಒಂದು ಕಡೆಗೆ ಮಾಹಿತಿಯನ್ನು ಕೊಟ್ಟು ನಿಮ್ಮ ಕಡೆ ಇನ್ನೊಂದು ಕಡೆಗೆ ನಿಮ್ಗೆ ಆಯಾಸವನ್ನು ಪರಿಹರಿಸುವ, ನಿಮ್ಮ ಬೇಸರವನ್ನು ಕಳೆಯುವ, ನಿಮ್ಮ ಅಂದರೆ ಕೆಲವು ಸಾರಿ ದುಃಖದ ಅನುಭವಗಳನ್ನು ಕೊಟ್ಟು ಕೂಡ ನಾವೇನು ಮಾಡ್ತೀವಿ, ನಿಮ್ಮ ಥರ ಸುಖವನ್ನು ಕೊಡ್ತೀವಲ್ವ ನಾವೀಗ, ಅದು ಆ ಥರ ಆಗಿತ್ತು ಅಂತ ನನಗೆ ಅನಿಸುತ್ತೆ. ಅಂದರೆ ಅದಕ್ಕೆ ಅದರ ಹಿಂದೆ ಈ ಉದ್ದೇಶ ಇತ್ತು ಅಂತ ನನಗೆ ಅನಿಸುತ್ತೆ. ಆದರೆ ಈಗ ಕಾಲಾಂತರದಲ್ಲಿ ನೋಡಿ, ಮೊದಲು ಈ ಭಾಳ ಹಿಂದೆ ಕೂಡ ನೀವೇನು ಕೇಳ್ತಾ ಇದ್ರಿ, ಕೇಳಿ ನಾನು ಹೇಳ್ತೇನೆ. ಏನಂದರೆ ಅಂದರೆ ಮನರಂಜನೆ ಮತ್ತು ಮಾಹಿತಿ ಎರಡು ಕೊಡುವ ಉದ್ದೇಶ ಪತ್ರಿಕೆಗಳಿಗೆ. ಹೌದು, ಮನರಂಜನೆಗೆ ಬೇರೆ ಬೇರೆ ಮಾಧ್ಯಮಗಳು ಕ್ರಿಯೇಟ್ ಆದದ್ರಿಂದ ಅದನ್ನು ಅಲ್ಲಿಂದ ಮೈನಸ್ ಆಗ್ತಾ ಆಗ್ತಾ ಹೋಗಿ ಬರೀ ಇನ್ಫಾರ್ಮೇಷನ್ ಮಾತ್ರ ಉಳಿದದ್ದು, ಮನುಷ್ಯನನ್ನು ಸ್ಪ್ಲಿಟ್ ಮಾಡಿದ ಹಾಗೆ ನವಗರಲ್ಲಿ ಬರುವ ಸ್ಪ್ಲಿಟ್ ಬರ್ತಲ್ಲ ಅಂಥದ್ದೇ ಸ್ಪ್ಲಿಟ್ ಮಾಧ್ಯಮಕ್ಕೂ ಆಯ್ತಾ ಅಂತ. ಹಾಂ, ಭಾಳ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಈಗ ಸುದ್ದಿ ಮನರಂಜನೆ ನಿಮ್ಗೆ ಅನಿಸಲ್ವಾ? ಈಗ ಸುದ್ದಿನ ಮನರಂಜನೆ ಅದು ಎಂಥ ಆಘಾತಕಾರಿ ಸಂಗತಿ ಇರುವ ನಿಮ್ಗೆ? ಈಗ ಅದು ಮಾಹಿತಿ ಅಲ್ಲ, ಅದು ಮಾಹಿತಿ ಅಲ್ಲ, ಅದು ಅವನು ಯಾಕೆ ಹಾಕ ಮಾಡ್ತಾನೆ ನಿಮಗೆ ಒಂದು ಸುದ್ದಿಯನ್ನೇ ಅದರ ಎಲ್ಲ ಗಾಂಭೀರ್ಯವನ್ನು ಕಳೆದು ಅದು ಒಂದು ಮನರಂಜನೆಯ ನಾಟಕೀಯಗೊಳಿಸಿ ಆಮೇಲೆ ಅಶ್ಲೀಲಗೊಳಿಸಿ, ಅಬ್ಸೀನ್ ಅಂತ ನಾನು ಕರಿಬೇಕು ಅಂತ ಅನಿಸುತ್ತೆ, ಅಶ್ಲೀಲಗೊಳಿಸಿ ಇದನ್ನು ನೀವು ಏನು ಮಾಡ್ತಾ ಇದ್ದೀರಿ, ನೀವೀಗ ಏನು ಮಾಡ್ತಾ ಇದ್ದೀರಿ? ಸೊ ಅದು ಒಂದಾಯಿತು. ಇನ್ನೊಂದು ಏನಾಯಿತು ಅಂದರೆ ನಿಮಗೆ ದೇವರೇ, ಪತ್ರಿಕೆಗಳು ಮಾಡಿದ ಒಂದು ದೊಡ್ಡ ತಪ್ಪು ಅಂದರೆ 1991 ನಂತರ ಜಾಗತೀಕರಣದ ನಂತರ
ಪತ್ರಿಕೆಗಳು ಮನುಷ್ಯನನ್ನು ಗ್ರಾಹಕನನ್ನಾಗಿ ಮಾಡೋದು. ನಿಮ್ಮನ್ನು ನಾನೊಬ್ಬ ಗ್ರಾಹಕ ಪ್ರಾಡಕ್ಟ್, ಎಸ್, ನೀನೊಬ್ಬ ಗ್ರಾಹಕ ಕನ್ಸ್ಯೂಮರ್ ಅಂತ ತಿಳ್ಕೊಳ್ತೀನಿ ನಾನು. ಮತ್ತು ನಿನ್ನ ಉಪಭೋಗಿತ್ವವನ್ನು, ನಿಮ್ಮ ಉಪಭೋಗಿತ್ವವನ್ನು ಉದ್ದೀಪನಗೊಳಿಸುವುದು ನನ್ನ ಕೆಲಸವಾಗಿದೆ ಅಂತ. ಅಲ್ಲಿಗೆ ಓದುಗ, ಅಲ್ಲಿಗೆ ಓದುಗನೇ, ಓದುಗನಿಗೆ ಅದೊಂದು ಪ್ರಾಡಕ್ಟ್, ಪ್ರಾಡಕ್ಟ್ ಆಯ್ತು, ಪ್ರಾಡಕ್ಟ್ ಪೇಸ್ಟ್ ಥರನೇ ಆಯಿತು, ಆಯಿತು, ಪೇಸ್ಟ್ ಥರನೇ ಆಯಿತು. ಸೊ ಅದಕ್ಕೆ ಅದರ ಏನು ಒಂದು, ಈಗ ನೀವು ಸಾಹಿತ್ಯ ಇರೋದು ಏ ಅದು ಹೆವಿ ಮಟೀರಿಯಲ್ ಅದು ಪೇಪರಲ್ಲಿ ಅಂತ ಅನ್ನುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈಗ ನೋಡಿ ನೀವು ಕೋವಿಡ್ ನಂತರದ ಘಟ್ಟದಲ್ಲಿ ಕ್ಯಾಶುವಲ್ಟಿ ಯಾವುದಾಗಿದೆ ಪತ್ರಿಕೆಯಲ್ಲಿ, ಎಲ್ಲ ಪುರವಣಿಗಳು ಬಿದ್ದೋಗಿದ್ದಾವೆ. ಹೌದು, ಹೌದಾ? ಮತ್ತು ಯಾವುದೋ ಒಂದು ಲವಲವಿಕೆ ಇರ್ಬೋದು, ಪ್ರಜಾ ಪ್ಲಸ್ ಇರ್ಬೋದು, ಮತ್ತೊಂದೇನೋ ಬಂದಿರ್ಬೋದು, ಸ್ಪೆಷಲ್ ಬಂದಿರ್ಬೋದು, ಅದೆಲ್ಲ ಅದೇನಾಗಿದೆ ಅಂದರೆ ಹೆಚ್ಚು ಸಿನಿಮಾವನ್ನು ಒಳಗೊಂಡ, ಸಿನಿಮಾದ ಬದುಕಿನ ಜನರನ್ನು ಒಳಗೊಂಡ ಕಥೆಗಳು ಮಾತ್ರ ಪೇಸ್ಟ್ರಿ ಜರ್ನಲಿಸಮ್ ಅಲ್ಲಿದೆಯಾ? ಹೌದಾ? ಪ್ರಜಾವಾಣಿಯಲ್ಲಿ ಮಾತ್ರ ಈಗಲೂ ಒಂದು ಸಾಪ್ತಾಹಿಕ ಪುರಾಣಿತಿದೆ, ಅಲ್ಲೂ ಕಥೆ ಇಲ್ಲ, ಕವನ ಇಲ್ಲ, ತಿಳ್ಕೊಳ್ಳಿ ನೀವು. ಅದನ್ನು ನೀವು ಆನ್ಲೈನ್ಗೆ ಹೋಗಿ ಓದಬೇಕು ಅಂತ ಹೇಳ್ತಾರೆ ಅವರು. ಪುಸ್ತಕ ವಿಮರ್ಶೆ ಸ್ವಲ್ಪ ಇದೆ. ಏನಾಯ್ತು ಹಾಗಾದರೆ? ಯಾಕೆ ಯಾಕೆ ಹಿಂಗಾಗಿರ್ಬೋದು? ಮೊದಲು ಸಾಹಿತ್ಯ, ಏನು ಸಿನಿಮಾ, ನಾಟಕ ಇದೆಲ್ಲವೂ ಒಂದು ಪತ್ರಿಕೆಯ ಭಾಗವಾಗಿದ್ದು ಈಗ ಅದು ಅಂಚಿಗೆ ಹೋಯ್ತದೆ, ಕೇಂದ್ರದಿಂದ ಅಂಚಿಗೆ ಹೋಯ್ತದೆ. ಸೊ ನನಗೆ ಏನು ಹೇಳಬೇಕಾಗಿ, ಏನು ನಿಮ್ಮ ಜೊತೆಗೆ ಮಾತಾಡುವಾಗ ಅನಿಸೋದಂದರೆ, ನೀವು ಬರುವ ಹೊತ್ತಿಗಾಗಲೇ ಜರ್ನಲಿಸಮ್ ಓದಿದ್ದವರು ಪತ್ರಕರ್ತರು. ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ ಹೊತ್ತಿಗೆ ಸಾಹಿತ್ಯದಲ್ಲಿದ್ದು ನೀವು ಜರ್ನಲಿಸಮ್ಗೆ ಬಂದ. ಹೌದು ಹೌದು, ನಮ್ದು ಕೊನೆ ಬ್ಯಾಚ್ ನನಗೆ ಹೇಳೋದಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಕೂಡ ಸಾಹಿತ್ಯ ಓದಿ ಪತ್ರಿಕೋದ್ಯಮಕ್ಕೆ ಬಂದ. ಹೌದು, ನಮ್ಮ ನಾವು ಬರುವಾಗ ಕೂಡ ಜರ್ನಲಿಸಮ್ ಓದಿದವರು ಬರ್ತಾ ಇದ್ದಾರೆ. ಹೌದು. ಸೊ ಈ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಏತರ ಕ್ಷೇತ್ರದಿಂದ ಬರ್ತಾ ಇರುವ ಈಗ ಪತ್ರಕರ್ತರು ಬಹುಶಃ ಇಲ್ಲ ಅನ್ನೋಷ್ಟು ಕೂಡ. ಹೌದು. ಅಂದರೆ ಬೇರೆ ಬೇರೆ, ಮತ್ತು ಬರೀ ಸಾಹಿತ್ಯ ಮಾತ್ರ ಅಲ್ಲ, ಬೇರೆ ಬೇರೆ ವಾಕ್ಸ್ ಆಫ್ ಲೈಫಿನ ಪತ್ರಕರ್ತರು ಕೂಡ ಇಲ್ಲಿರ್ತಿದ್ರು. ಹೌದು, ಕರೆಕ್ಟ್. ಸೊ ಅಲ್ಲಿಗೆ ಪತ್ರಿಕೋದ್ಯಮವನ್ನು ಒಂದು ಶಿಸ್ತಾಗಿ ಕಲಿಸುವ ಅದರಲ್ಲಿ ಕೂಡ ಒಂದು ದೋಷ ಇದೆ ಅಂತ ಅನಿಸ್ತದೆ. ಅದರಲ್ಲಿ ಯಾವ ಅನುಮಾನವೂ ಬೇಡ. ಆದರೆ ನನಗೀಗ ಅದೊಂದು ಆರೋಪ ಮಾಡ್ದಂಗೆ ಆಗ್ತದೆ, ಪತ್ರಿಕೋದ್ಯಮವನ್ನು ಕಲಿಸುವಂಥ ನಮ್ಮ ಗೆಳೆಯ ಗೆಳತಿಯರ ಬಗ್ಗೆ ಅಂತೇಳಿ ನಾನು ಆ ಪ್ರಸ್ತಾಪವನ್ನು ಮಾಡಲಿಲ್ಲ. ಅವ್ರು ಏನು ಹೇಳ್ತಾರೆ, ಈಗ ಅವನು ಬರುವಾಗ ನನ್ನ ಹತ್ರ ಬಿ ಎ ಮುಗಿಸ್ಕೊಂಡು ಎಮ್ ಎಗೆ ಬರ್ತಾನೆ ಅವನು, ಬಿ ಎದಲ್ಲಿ ಒಂದು ಸಬ್ಜೆಕ್ಟಾಗಿ ಕಲ್ತಬೋದು, ಅವ್ನು ನಾನು ಭಾಷೆ ಯಾವಾಗ ಕಲಿಸಲಿ, ಹೆಂಗೆ ಕಲಿಸಲಿ ಅಂತ ಕೇಳ್ತಾರೆ. ಅದು ತಪ್ಪಂತ ನಾನು ಹೇಳಲ್ಲ. ಅಲ್ಲಿ ಕೂಡ ಸಾಹಿ ಬರೀ ಭಾಷೆ ಕಲಿಸೋದು ಮಾತ್ರ ಅಲ್ಲ, ಕರೆಕ್ಟ್. ಅಲ್ಲಿ ಭಾಷೆ ಅನ್ನೋದ್ರಲ್ಲಿ ಸಾಹಿತ್ಯ ಇನ್ಕ್ಲೂಡ್ ಇದೆ, ಮತ್ತು ಬದುಕು ಅನ್ನೋದು ಎಲ್ಲದಕ್ಕಿಂತ ಮುಖ್ಯವಾದ. ಈಗ 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 ಇರುವ ಈ ಸಮಸ್ಯೆಯ ಮೂಲೆ ಎಲ್ಲಿದೆ ಗೊತ್ತಾ? ಈಗ ಈ ಸಮಸ್ಯೆ, ಈಗ ನಮ್ಮ ಭಾಷಾ ದೋಷಗಳ ಸಮಸ್ಯೆ ಇರೋದು ಮೂಲ ಎಲ್ಲಿದೆ ಅಂದರೆ, ನಮ್ಮ ವಿದ್ಯಾರ್ಥಿಗಳು ಓದುವುದಿಲ್ಲ. ಇದನ್ನು ನಾನು ನಮ್ಮ ಗುರುಗಳಾದ ಕಲಬುರ್ಗಿ ಸರ್ಗೆ ಕೇಳಿದೆ. ಅಲ್ಲೋ ನೀ ಹುಚ್ಚದಿ ನೀನು, ಅವನು ಕಲಿಸು ಗುರುಗಳೇ ಓದೋದಿಲ್ಲವಾದ್ರಿಂದ ವಿದ್ಯಾರ್ಥಿ ಹೆಂಗೆ ಓದ್ತಾನೆ ಅಂತೇಳಿ. ನಿಮಗೆ ಇನ್ನೊಂದು ಪೂರಕವಾದ ಸಂಗತಿಯನ್ನು ನಿಮ್ಗೆ ಹೇಳಬೇಕು. ನಾನು ಇತ್ತೀಚೆಗೆ ಬೆಂಗಳೂರು ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ, ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ, ಸೆಂಟ್ರಲ್ ಕಾಲೇಜಲ್ಲಿರುವಂಥ ಯೂನಿವರ್ಸಿಟಿಯಲ್ಲಿ ನಾನು ಒಂದು ಎರಡು ಸೆಮಿಸ್ಟರ್ ನಾನು ಪಾಠ ಮಾಡಿದೆ. ನನಗೆ ಮುಂದೆ ಒಂದು 25 ಜನ ವಿದ್ಯಾರ್ಥಿಗಳಿದ್ದರು. ಅವ್ರಿಗೆ ನಾನು ಓದಿ ಅವ್ರಿಗೆ ನಾನು ಏನು ಹೇಳಿದೆ ಅಂದರೆ, ಫಸ್ಟ್ ಆಫ್ ಆಲು ನೀವೇನು ಓದಿಲ್ವಲ್ಲ, ನೀವು ಕಾರಂತರನೂ ಓದಿಲ್ಲ, ನೀವು ತೇಜಸ್ವಿನೂ ಓದಿಲ್ಲ, ನೀವು ಅನಂತಮೂರ್ತಿನೂ ಓದಿಲ್ಲ, ನಿಮ್ಮ ಪಂಪ ಗೊತ್ತಿಲ್ಲ, ನಿಮ್ಮ ರನ್ನ ಗೊತ್ತಿಲ್ಲ, ನಿಮ್ಮ ತರಾಸು ಗೊತ್ತಿಲ್ಲ, ನಿಮ್ಗೆ ಅನಕರು ಗೊತ್ತಿಲ್ಲ, ನಿಮ್ಗೆ ಯಾರು ಗೊತ್ತಿಲ್ಲ, ನಮ್ಗೆ ಯಾರು ಗೊತ್ತಿಲ್ಲ ಅಂದ್ರೆ ಅವರು ಯಾಕೆ ಗೊತ್ತಿಲ್ಲ ಅಂದ್ರೆ ಪರೀಕ್ಷೆಗೆ ಬೇಕಾಗಿಲ್ಲ. ಆಮೇಲೆ ಅವ್ರಿಗೆ ನಾನು ಅವ್ರಿಗೆ ಹೇಳಿದೆ ಹಂಗಂದ್ರೆ, ನಾನು ಹೇಳೋದು ನೀವು ನಿಮ್ಮ ಪ್ರಶ್ನೆಯಲ್ಲೂ ಒಂದು ಸಣ್ಣ ಪ್ರಾಬ್ಲಮ್ ಕಾಣಿಸ್ತಾ ಇದೆ ನನಗೆ. ಏನಂದ್ರೆ ನೀವು ಹೇಳ್ತಾ ಇರುವ ಎಲ್ಲರೂ ಗತದ ಲೇಖಕರು. ಹೌದು. ಇವರು ವರ್ತಮಾನದ್ದಾದ್ರೆ ಏನು? ವರ್ತಮಾನದ ಲೇಖಕರು ಓದಿಲ್ಲ ಪ್ರಶ್ನೆ ಇಲ್ಲ. ನಿಮಗೆ ಸಾಹಿತ್ಯ ಅನ್ನೋದು ಒಂದು ಸಾತತ್ಯ ಅದೇ ರೀ ಅದು. ಹೌದು. ಸಾಹಿತ್ಯ ನೀವು ಪಂಪನ್ ಓದೇ ಬಿಡಿ, ನೀವು ನಿಮ್ಗೆ ಅನಕರು ಓದ್ಬೇಕು, ನೀವು ಶಿವರಾಮ್ಗೆ ಮಾಸ್ತಿನ ಓದ್ಬೇಕು ನೀವು. ಹೌದು. ಅವ್ರು ಓದೋದಿಲ್ವ, ನೀವು ಅದೇ ಓದೋದಿಲ್ಲ ನೀವು. ಆಮೇಲೆ ಈಗಲೂ ನೀವು ಅನಂತಮೂರ್ತಿ ಓದಿ, ಈಗ ಕರ್ಣ ಪ್ರಸಾದನು ಓದಿ, ನೀವು ಯಾರಾದರೂ ಓದಿ ನೀವು. ನೀವು ಇಲ್ಲ, ಅವ್ರ ಪುಸ್ತಕವನ್ನು ಹಿಡಿದ್ರೆ ಅವ್ರ ಅಪ್ಪರಾಣೆ, ಅವ್ರ ಔನಾಣೆ ಅನ್ನುವಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ಈಗ ಕ್ಲಾಸ್ ಬಿಟ್ಟು ಕೂಡಲೇ ಅವ್ರು ಹಿಡಿಯೋದು ಮೊಬೈಲನ್ನು, ಮೊಬೈಲಲ್ಲಿ ಬಂದರೂ ವಾಟ್ಸ್ಆ್ಯಪ್ ಮೆಸೇಜನ್ನು ಅಥವಾ SMS ಬಿಟ್ಟರೆ ಅವ್ರ ಆಚೆಗೆ. ನಾನೇನು ಕೇಳ್ತಿದ್ದೀನಿ ಅಂದರೆ ಅವ್ರಿಗೆ, ನಾನು ಅವ್ರಿಗೆ ಯಾಕೆ ಕೇಳಬೇಕಾದ ಕಾರಣ ಇದೆ. ನಾನು ಕೆಮಿಸ್ಟ್ರಿ ವಿದ್ಯಾರ್ಥಿಗೆ ಇದನ್ನು ಕೇಳ್ತಿರಲಿಲ್ಲ ಅಂತ ಕಾಣ್ತದೆ, ಕೇಳಬೇಕು ಅವ್ರಿಗೂ ಕೇಳಬೇಕು. ಸಾಹಿತ್ಯವನ್ನು ಎಲ್ಲರೂ ಓದಬೇಕು ಅಂತ ನಾನು, ಭಾಷೆ ಸಾಹಿತ್ಯ ಎಲ್ಲರೂ ಓದಬೇಕು, ಎಲ್ರಿಗೂ ಗೊತ್ತು. ಅದು ನೀವು ಮನುಷ್ಯನಾಗೋದೇ ಅಲ್ಲಿ. ಹೌದಾ? ಇವರು ಕನ್ನಡ ಸ್ನಾತಕೋತ್ತರ ಪದವೀಧರಾಗ ಬಂದಿದ್ದಾರೆ, ಇವರು ಮಾಸ್ಟರ್ಸ್ ಡಿಗ್ರಿ ತಗೊಳಕ್ ಬಂದಿದ್ದಾರೆ. ಲಂಕೇಶನ್ ಒಂದು ಪುಸ್ತಕ ಗೊತ್ತಿಲ್ಲದ್ರೆ ಹೆಂಗ್ರಿ ನೀವು? ಅನಂತಮೂರ್ತಿ ಒಂದು ಪುಸ್ತಕ ಗೊತ್ತಿಲ್ಲದ್ರೆ ಹೆಂಗ್ರಿ ನಿಮಗೆ? ಕಾರಂತರದ ಒಂದು ಪುಸ್ತಕ ಓದಿ, ಅದೇ ಒಂದು ಮುಖಜ್ಜಿ ಕನ್ಸ ಹೇಳ್ತಾರೆ. ಅದು ಯಾಕೆ ಓದಿದ್ರೆ ಅಂದ್ರೆ ಟೆಕ್ಸ್ಟ್ ಆಗಿರ್ಬೋದು. ಅದು ತೇಜಸ್ವಿದ್ದು ಕರ್ವಾಲ ಹೇಳ್ತಾರೆ, ಯಾಕಂದ್ರೆ ಟೆಕ್ಸ್ಟ್ ಆಗಿರ್ಬೋದು. PUC ಎಲ್ಲ ಟೆಕ್ಸ್ಟ್ ಆಗಿರ್ಬೋದು. ಅದರ ಆಚೆ ಚಿದಂಬರಸೆ ಯಾವನ್ ಬರ್ದಾನ ಗೊತ್ತಿಲ್ಲ. ಲಂಕೇಶಂದು ಅಕ್ಕ ಏನಿದು ಕಲ್ಲು ಕರಗುವ ಸಮಯ ಗೊತ್ತಿಲ್ಲ, ರೊಟ್ಟಿ ಬಿಡಿ ಅದು ಗೊತ್ತೇ ಇಲ್ಲ, ಆಮೇಲೆ ಉಮಾಪತಿಯ ಸ್ಕಾಲರ್ಶಿಪ್ಗೆ ಹತ್ರ ಗೊತ್ತಿಲ್ಲ, ಟಿ ಪ್ರಸನ್ನ ಗೃಹಸ್ಥಾಶ್ರಮ ಏನೂ ಗೊತ್ತಿಲ್ಲ. ಹೆಂಗೆ ಮತ್ತು ಹೀಗಾದರೆ ಹೆಂಗೆ ಅಂತ ನಾನು ಅವ್ರಿಗೆ ಜೊತೆಗೆ ಜಗಳ ಇದ್ದದ್ದು. ನನಗೆ ಯು ಆರ್ ಬಿಕಮಿಂಗ್ ದ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ ಆಫ್ ಕನ್ನಡ MA. ಅದಕ್ಕೆ ನೀವು ಇಂಗ್ಲೀಷ್ MA ಆದರೆ ನೀವು ಏಡ್ಸನ್ ಓದಿರಬೇಕು, ಶೇಕ್ಸ್ಪಿಯರ್ನ ಓದಿರಬೇಕು, ವರ್ಡ್ಸ್ವರ್ತನ ಓದಿರಬೇಕು, ಮಿಲ್ಟನ್ ಓದಿರಬೇಕು ರೀ ನೀವು. ಓದಿದ್ರೆ ಆಗೋದಿಲ್ಲ, ಓದಬೇಕು ಅಂತ. ನೀವು ಎಲ್ಲೋ ಹೋಗಿ ನಾನು ಕ್ಲಾರ್ಕ್ ಆಗ್ತಿರೋದು, ನಾನೇನು ಮಾಡೋಕ್ಕಾಗಲ್ಲ.
ನೀವು ಅಂದ್ರೆ ನೋಡಿ ಸೊ ಅಲ್ಲಿಗೆ ಓದಿಗೂ ಇದು 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 ಬಹಳ ದಿನಗಳ ಹಿಂದಿನ ಸಮಸ್ಯೆ ಅಂತ ನನಗೆ ಅನಿಸುತ್ತೆ. ಇದು ಇದು ಬಹಳ ದಿನ ಹಿಡಿದಿನ ಸಮಸ್ಯೆ. ನಿಮಗೆ ಗೊತ್ತಿದೆ ನಮ್ಮ ತಾಯಿಯಂದಿರು ಓದ್ತಿರ್ಲಿಲ್ವ, ಅನುಪಮಾನ ಓದ್ತಿರ್ಲಿಲ್ವ, ತ್ರಿವೇಣಿನ ಓದ್ತಿರ್ಲಿಲ್ವ, ಅನಕರಣ ಓದ್ತಿರ್ಲಿಲ್ವ, ಕಾರಂತರ್ನ ಓದ್ತಿರ್ಲಿಲ್ವ, ಮನೆಗೆ ಎಷ್ಟು ಮ್ಯಾಗಝಿನ್ ಬರ್ತಿತ್ತು ಅವಾಗ, ಸುಧಾ ಬರ್ತಿತ್ತು, ಕರ್ಮವೀರ ಬರ್ತಿತ್ತು, ತರಂಗ ಬರ್ತಿತ್ತು, ತುಷಾರ ಬರ್ತಿತ್ತು, ಅದರಿಂದನೂ ಸುಬೋಧಿನಿ ಬೇಕಾದಷ್ಟು ಮ್ಯಾಗಝಿನ್ ಇತ್ತು. ಈಗ ಅದು ಟೇಬಲ್ ಮೇಲೆ ಬಂದು ಬಿದ್ದಿರ್ತಾರೆ, ತೆಗೆದು ನೋಡ್ತಾರೆ ಅವರು. ಯಾಕಂದರೆ ಅವ್ರ ಕೈಯಲ್ಲಿ ಒಂದು ರಿಮೋಟ್ ಬಂದಿದೆ. ಏನು ಸಮಸ್ಯೆ ಆಗಿದೆ ಈಗ? ಈಗಿನ ಒಟ್ಟು ನಮ್ಮ ಬದುಕಿನ ಸಮಸ್ಯೆ ಅಂದರೆ ನಮ್ಮ ಹೆಣ್ಮಕ್ಳ ಕೈ. ಇದು ನಾನು ನಿಂದನಾತ್ಮಕವಾಗಿ ಬಳಸ್ತಾ ಇಲ್ಲ, ನಾನು ವಾಸ್ತವ ಅಂತ ಮಾತ್ರ ನಿಮ್ಗೆ ಹೇಳ್ತಾನೆ. ನಮ್ಮ ಹೆಣ್ಮಕ್ಳ ಕೈಗೆ ರಿಮೋಟ್ ಬಂದಿದೆ, ನಮ್ಮ ಗಂಡ್ಮಕ್ಳ ಕೈಗೆ ಅಥವಾ ನಮ್ಮ ಮಕ್ಕಳ ಕೈಗೆ ಮೊಬೈಲ್ ಬಂದಿದೆ. ಇದು ಎರಡು ಅಂದ್ರೆ ಆಗಿರ್ಬೋದು, ಟಿವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅವು ಟೂಲ್ಗಳ ವೆಚ್ಚ. ಹೌದು ಹೌದು. ಬಟ್ ಟೂಲ್ ಟೂಲೇ ಕಂಟೆಂಟ್ ಅನ್ನು ಕ್ಯಾಪ್ಚರ್ ಮಾಡ್ತಾರೆ. ಚೀಪ್ ಆದಂತ ಮನರಂಜನೆ ಯಾವಾಗಲೂ ನಿಮ್ಗೆ ಹೆಚ್ಚು ಇಷ್ಟವಾಗಿರ್ತದೆ. ನಿಮ್ಗೆ ಓದ್ಬೇಕಾದ್ರೆ ಕೂತ್ಕೋ, ಯು ನೀಡ್ ಟೈಮ್. ಕಷ್ಟ ಅಲ್ವಾ ಅದು? ಯಾಕೆ ಓದ್ಬೇಕು? ಹಂಗಲ್ಲ ಸರ್, ಟೂಲೇ ಕಂಟೆಂಟ್ ಅನ್ನು ಗೆದ್ಕೊಂಡ್ಬಿಡ್ಬೋದು. ಅದು ಆಗಿದೆ ಅಲ್ವಾ ಈಗ? ಅದು ಈಗ ಈಗ ವಾಟ್ ಇಸ್ ದಟ್ ನೆಕ್ಸ್ಟ್? ಈಗ ಗೊತ್ತಿಲ್ಲ ನನಗೆ. ಈಗ ಹಾಗಾದ್ರೆ ಪತ್ರಿಕೋದ್ಯಮದ ಭವಿಷ್ಯದ ಬಗ್ಗೆ ನಾನು ಬರ್ತೀನಿ. ಈಗ ನಿಮ್ಗೆ ಹೇಳ್ತೀನಿ, ಗ್ರಾಮಫೋನ್ ಹೇಗಿದೆಯಾ ಇಲ್ವಲ್ಲ, ಏನಾಗಿದೆ ಈಗ, ಎಲ್ಲಿವರೆಗೆ ಬಂತು ನಿಮಗೆ? ಸಿ ಡಿ ಹೋಯ್ತು, ಮ್ಯೂಸಿಯಂದಲ್ಲಿ ಇದೆ ಗ್ರಾಮಫೋನ್. ಹೌದಾ? ಸಂಗೀತ, ಆದ್ರೆ ಸಂಗೀತ ಸತ್ತೋಗ್ಲಿಲ್ಲ. ಹೌದಾ? ಜರ್ನಲಿಸಮ್ ದ ಫಾರ್ಮ್ ವಿಲ್ ಬಿ ಡಿಫರೆಂಟ್ ಅಂತ. ಅದಕ್ಕೆ ಏನಂದ್ರೆ, ನಾನು ಅದಕ್ಕೆ ಮತ್ತೆ ಕೂಡ ಭಾಷೆ ಬೇಕಲ್ಲ, ಬೇಕಾಗುತ್ತೆ. ಕರೆಕ್ಟ್. ವಿಥೌಟ್ ಲ್ಯಾಂಗ್ವೇಜ್ ಅಲ್ಲ, ಬಟ್ ಈಗ ಓರಲ್ ಆಗಿರ್ಬೋದು, ರಿಟರ್ನ್ ಆಗಿರ್ಬೋದು, ಒಂದು ಸ್ಥಿತಿ ಲ್ಯಾಂಗ್ವೇಜ್ ಅಂತೂ ಬೇಕು. ನಾವು ಎಂತ ಒಂದು ಸ್ಥಿತಿಗೆ ಬಂದಿದ್ದೇವೆ ಅಂದ್ರೆ, ಈಗ ಎಂ ಜಿ ರಸ್ತೆಯಲ್ಲಿ ಯಾವನಾದ್ರೂ ಒಂದು ಒಳ್ಳೆ ಕನ್ನಡ ಮಾತಾಡ್ಕೊಂಡು ಹೋಗ್ತಿದ್ರೆ ಬಂದು ಪ್ರಜಾವಾಣಿ ಸೇರುವಂತ ಸ್ಥಿತಿಯಲ್ಲಿದ್ದೀವಿ ನಾವೀಗ. ಬೇರೆ ದಾರಿ ಇಲ್ವಲ್ಲ, ಬೇರೆ ದಾರಿ ಇಲ್ವಲ್ಲ. ಏನು ಸರ್ ಏನು ಮಾಡ್ತಾರೆ ಹೇಳಿ ನೀವು ಈಗ? ಹಾಗಾದರೆ ಏನು ಮಾಡಿ? ಯು ಕ್ಯಾಟ್ ಟು ಎನಿಥಿಂಗ್, ಏನು ಮಾಡೋಕ್ಕಾಗಲ್ಲ. ಸೊ ಇದು ಬಹುತೇಕ ಈಗ ನೀವು, ನಾವು ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಬಂದೆವು ಪತ್ರಿಕೋದ್ಯಮಕ್ಕೆ, ನೀವು ಹೇಳಿದ್ರಿ. ನಮ್ಮ ಹಿಂದಿದ್ದವರು ನಮ್ಮ ಬಗ್ಗೆ ಏನು ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಏ ಯಾರ್ಯಾರೋ ಬರ್ತಾರೆ ಈಗ ನಮ್ಮ ಕಾಲದಲ್ಲಿ ಅಂತ ಅಂದ್ಕೊಂಡಿರ್ಬೋದು, ತಲೆಮಾರುಗಳವಾಗಿ ಹಾಗೆ ಅಂದ್ಕೊಂಡಿರ್ಬೋದು. ಈಗಲೂ ಹಾಗಂತೇಳಿ ಪತ್ರಿಕೋದ್ಯಮದಲ್ಲಿ ತೀರಾ ಏನೋ ಸಾಧಾರಣವಾದವ್ರು ಇಲ್ಲ ಅಂತ ನಾನು ಹೇಳಲ್ಲ. ಇದಾರೆ, ಕಡಿಮೆ ಜನ ಇದ್ದಾರೆ. ನಮ್ಮ ಕಾಲದಲ್ಲಿ ನಾವೆಲ್ಲರೂ ಚೆನ್ನಾಗಿ ಭಾಷೆ ಬಲ್ಲವರಾಗಿದ್ದೆವು. ನಮ್ಮ ಮತ್ತು ಇನ್ನೊಂದು ಕಾರಣ, ನಾವೆಲ್ಲರೂ ಲಿಟ್ರೇಚರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೆವು ನಾವೆಲ್ಲ. ನೀವು ಲಿಟ್ರೇಚರ್ ಬ್ಯಾಕ್ಗ್ರೌಂಡಿಂದ ಬಂದು ಇಂಗ್ಲೀಷ್ ಆದರೂ ಓದಿ, ಕನ್ನಡ ಆದರೂ, ಹಿಂದಿ ಆದರೂ ಓದಿ, ಯಾವ್ದಾರು ಒಂದು ಓದಿದ್ರಲ್ವ ನೀವೀಗ? ನಮ್ಮ ನಂತರ ಸಮಸ್ಯೆ ಏನಾಯಿತು ಅಂದರೆ, ಅವರು ಲಿಟ್ರೇಚರ್ ಬಿಟ್ಟರು ಅವರು. ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳ್ತೇನೆ, ಲಿಟ್ರೇಚರ್ ಒಂದು ಓದಿದ್ರೆ ಸಾಕು ನಿಮಗೆ, ಅದು ನಿಮ್ಮ ಉದ್ದಕ್ಕೂ ನಿಮ್ಮ ಕೈ ಹಿಡಿದು ನಡೆಸ್ಕೋತದೆ ಅಂತ ನನಗೆ ಅನಿಸಿದೆ. ಯಾವಾಗ ಟೀಚರ್ಸು ಸೋ ಮಚ್ ಕಾದಂಬರಿ ಓದೋದು ಅಂದ್ರೇ, ಲಿಟ್ರೇಚರ್ ಓದೋದು, ಕಾದಂಬರಿ ಓದೋದು ಅಂತಂದ್ರೇ ಭಾಷೆಯನ್ನು ಒಳಗೆ ತಗೊಳ್ಳೋದು ಅದು ಆ್ಯಕ್ಚುಲಿ. ಮತ್ತು ಅದು ಕ್ರಿಯೇಟಿವ್ ಆಗಿ ಲರ್ನಿಂಗ್ ಪ್ರೊಸೆಸ್ನ ಭಾಗ ಅದು. ನೀವು ಆವಾಗ ಮಾತ್ರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಗೊತ್ತಾಗುತ್ತೆ ನಿಮ್ಗೆ. ಹೌದು, ಭಾಷೆ ಕಲಿಯೋದು ಹಂಗೆ ಆ್ಯಕ್ಚುಲಿ. ಅದು ಅದು ಈಗ ಯಾರಿಗೂ, ಈಗ ಈಗಿರೋರಿಗೆ ಯಾರಿಗೂ ನೀವು ಇದನ್ನು ಹೇಳಿದ್ರೆ ತಪ್ಪನಿಸ್ಬೋದು, ಬಟ್ ಮೋಸ್ಟ್ ಆಫ್ ದ ಎಡಿಟರ್ಸ್ ಅಟ್ ಪ್ರೆಸೆಂಟ್ ಎಡಿಟರ್ಸ್ ಎಷ್ಟು ಜನ ಓದಿದವರು ಇದ್ದಾರೆ, ಎಷ್ಟು ಜನ ಓದ್ತಾರೆ? ನನಗೇನು ಓದ್ತಾರೆ ನನಗೆ ಅನಿಸಲ್ಲ. ಇದು ಅಪಾಯಕಾರಿಯಾದ ಸ್ಟೇಟ್ಮೆಂಟ್ ಅನಿಸ್ಬೋದು, ಆದರೆ ಬಹುಪಾಲು ಜನ, ನಾನು ಎಲ್ಲರ ಬಗ್ಗೆ ಅಂತ ಹೇಳಲ್ಲ, ಓದೋರು ಇದ್ದಾರೆ ಅಂತ ನನಗೆ ಅನಿಸಲ್ಲ. ಸೊ ಲೀಡರಾಗಿ ನೀನೇ ಓದಿಲ್ಲ ಅಂದರೆ ನಿನ್ನ ಅನುವ ಅವ್ರು ಕೆಳಗಿದ್ದಾರೆ, ಅವ್ರು ಯಾಕೆ ಓದಕ್ಕೆ ಹೋಗ್ತಾರೆ? ಯಾವಾಗಲೂ ಇರಲಿ, ಓದೋ ಲೀಡರ್ ಇದ್ದಾಗಲೂ ಓದೋರು ಇರಲಿಲ್ಲ, ಅವ್ರು ಓದ್ತಾರೆ ಸಾಯಲಿ ಬಿಡು ಅಂತ ಅಂತಿದ್ರು ಅವ್ರು ಅಷ್ಟೇ. ಅವರು ಈಗ ಅದು ಸಮಸ್ಯೆ, ಅದಕ್ಕೆ ಅದು ಸಮಸ್ಯೆ ಆಗುತ್ತೆ. ಮತ್ತು ಕಾಲದ ಆಮೇಲೆ ಈಗ ಮಾಲೀಕರು, ಈಗ ನಮಗೆ ಸಾಹಿತ್ಯ ಪುರವಣಿ ಬೇಡ ಅಂದರೆ ಏನು ಮೆಸೇಜ್ ಕೊಡ್ತದೆ ಅದು? ಪ್ರಜಾವಾಣಿಯಲ್ಲಿ ಸಾಹಿತ್ಯ ಪುರವಣಿಯನ್ನು ಚೆನ್ನಾಗಿತ್ತು, ಇನ್ನೊಂದು ಸಾಪ್ತಾಹಿಕ ಪುರವಣಿ ಇತ್ತು, ಸಾಹಿತ್ಯ ಪುರವಣಿನೂ ಇತ್ತ. ಹೌದು, ಸಾಹಿತ್ಯ ಪುರವಣಿ ಯಶಸ್ವಿಯಾಗಿ ನಡೆಸೋಕ್ಕಾಗಲಿಲ್ಲ ನಮಗೆ. ಒಂದು ಕಂಟೆಂಟ್ ಪ್ರಾಬ್ಲಮ್ ಆಯಿತು, ಇನ್ನೊಂದು ಅದಕ್ಕೆ ಅಷ್ಟು ಓದುಗರಿಲ್ಲ ಅಂತ ನಮ್ಗೆ ಅನ್ಸೋಕ್ಕೆ ಶುರು ಮಾಡ್ತು. ಸೊ ಇದು ಕಾಲದ ಬಿಕ್ಕಟ್ಟು ಕೂಡ ಇದು ಅಂತ ನನಗೆ ಅನಿಸುತ್ತೆ. ಕಾಲದ ಬಿಕ್ಕಟ್ಟು ಒಟ್ಟು ಸೊಸೈಟಿ. ಹೌದು ಹೌದು, ಸೊಸೈಟಿ. ನಾನು ಸೊಸೈಟಿ ಕಂಡುಕೊಳ್ಳಬೇಕಾದ ಅದು ಉತ್ತರ ಇದು. ಉತ್ತರ ಅದು, ಉತ್ತರ ಇದು. ಬರೀ ನಾವು ಯಾರೋ ನಾಲ್ಕು ಜನ ಸಿಂಪಲ್ ಆಗಿ ಹೇಳಕ್ಕಾಗಲ್ಲ. ಅಲ್ಲ, ಸೊ ಬರೀ ಮಾಧ್ಯಮದ ಸಮಸ್ಯೆ. ಇಲ್ಲ, ಮಾಧ್ಯಮದ ಸಮಸ್ಯೆ ಅಂತ ನಾನು ಹೇಳದೇ ಇಲ್ಲ ಇದೀಗ. ಇದು ಒಟ್ಟು ಸಮಾಜದ ಸಮಸ್ಯೆ, ಇದು ಒಟ್ಟು ಸಮಾಜದ ಸಮಾಜದ ನೈತಿಕತೆಯ ಪ್ರಶ್ನೆ. ಹೌದು, ಕರೆಕ್ಟ್. ಯಾಕೆ ನಾವು ಪಿಕ್ ಮಾಡ್ತೀವಿ, ಏನ್ ಪಿಕ್ ಮಾಡ್ತೀವಿ? ನೀವು ಯಾಕೆ ನಾವು ನೈತಿಕವಾಗಿ ಅಧಪತನಗೊಂಡವರು, ಯೋಚನೆ ಮಾಡದಂತ ಒಂದು ಜನಾಂಗ ಈಗ ಹುಟ್ಟುತ್ತಾ ಇದೆ ಅಂದ್ರೆ, ಅವ್ರಿಗೆ ಸಾಹಿತ್ಯದ ಸಂಪರ್ಕ ಇಲ್ಲ. ಸಾಹಿತ್ಯ ನಮ್ಗೆ ಏನನ್ನು ಕಲಿಸುತ್ತೆ? ಒಳ್ಳೆತನವನ್ನು ಕಲಿಸುತ್ತೆ ನಮಗೆ, ಜನ ಹೆಂಗೆ ಬದುಕಬೇಕು ಅಂತ ಕಲಿಸುತ್ತೆ. ನೀವು ಜನ ನೀವು ಹೆಂಗೆ ಬಾಳ್ಬೇಕು ಅಂತ ನಮಗೇನು, ನಾವು ಏನು ಕಲ್ತಿದ್ದೀವಿ? ಯಾಕೆ ನಮ್ಮನ್ನು ಕೈ ಈಗ ನಮಗೆ ನಮ್ಮನ್ನು ನಿಯಂತ್ರಿಸೋದು ಯಾವುದು? ಹಾಗಾದರೆ ನಮ್ಗೆ ನಿಯಂತ್ರಿಸೋದು ಯಾವುದು? ಸಾಹಿತ್ಯ ನಿಯಂತ್ರಿಸುತ್ತೆ ನಮಗೆ, ಧರ್ಮ ನಿಯಂತ್ರಿಸುತ್ತಂತ ನಾನು ಅಂದ್ಕೊಂಡಿಲ್ಲ, ಯಾವತ್ತೂ ಅಂದ್ಕೊಂಡಿಲ್ಲ. ಸಾಹಿತ್ಯ ನಿಯಂತ್ರಿಸುತ್ತೆ ನಮಗೆ ಅಂತ. ಅದು ನೀವು ಚೆನ್ನಾಗಿ ಓದಿದ್ರೆ, ನೀವು ಓದೇ ಇದ್ರೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈವನ್ ಸಾಹಿತ್ಯ ಈ ಅಂದರೆ ಲಿಖಿತ ಸಾಹಿತ್ಯ ಇಲ್ಲದಿರೋ ಕಾರಣದಲ್ಲಿಯೂ ಧಾರ್ಮಿಕ ಪಠ್ಯಗಳಾಗಿ ಕೂಡ ಸಾಹಿತ್ಯವೇ ಇತ್ತು. ನೀವು ಪುರಾಣ ಪ್ರವಚನ ಎಲ್ಲ ಒಂದು ಬೇರೆ ಫಾರ್ಮೆಟ್ ಹೇಳ್ತಾ ಇದ್ರು. ಹೌದಾ? ಯಾಕೆ ಹೇಳ್ತಾ ಇದ್ರು?
ಅಲ್ಲಿ ಕೂಡ ಅಲ್ಟಿಮೇಟಾಗಿ ಬದುಕು ಸುಧಾರಿಸ್ಬೇಕಂತಾನೆ, ಬದುಕು ಹದ ಮಾಡ್ಕೋಬೇಕಂತಾನೆ. ಹೌದಾ? ಹದ ತಪ್ಪಿದ್ದೀವಿ ಅಂತಾನೆ ಅನಿಸೋದು. ಹೌದು, ಆಗಲೂ ಇತ್ತು ಈಗಲೂ ಇದೆ, ಆಗಲೂ ಇತ್ತು ಈಗಲೂ ಇದೆ, ಸಮಸ್ಯೆ ಇದೆ. ಸೊ ಐ ಡೋಂಟ್ ನೋ ಇದು ಹೆಂಗೆ ಈಗ ನಿಮಗೆ ತೆಗೆದುಕೊಳ್ಳೋ ಸಾಮಗ್ರಿನೇ ಪ್ರಾಬ್ಲಮ್ ಇದೆಯಲ್ಲ ನಿಮಗೀಗ. ಈಗ ಈ ಸಾಹಿತ್ಯದ ಪತ್ರಿಕೋದ್ಯಮ ಮಾಧ್ಯಮ ಒಟ್ಟು ಮಾಧ್ಯಮದಲ್ಲಿ ಶ್ರಿಂಕ್ ಆಗುತ್ತಿರುವ ಸಾಹಿತ್ಯದ ಸ್ಪೇಸನ್ನು, ಅಂದರೆ ಸಾಹಿತ್ಯ ಅಂದರೆ ನಾನು ಬರೀ ಯಾವುದೋ ಒಂದು ಟ್ರೆಡಿಷ್ನಲ್ ಆದ ಪೊಯೆಟ್ರಿ ಸ್ಟೋರಿ ಅಂತ ಮಾತ್ರ ಅಲ್ಲ, ಒಟ್ಟು ಬರವಣಿಗೆಯಲ್ಲಿ ಇರುವ ಸೃಜನಶೀಲವಾದ ಕಂಟೆಂಟ್, ಅದು ಆರ್ಟಿಕಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದೆಲ್ಲವೂ ಶ್ರಿಂಕ್ ಆಗ್ತಾ 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 ಹೋಗಿ ಜನಕ್ಕೆ ತಲುಪಿಸಬಹುದಾದ ಜಾಗವೇ ಇಲ್ಲದ ಹಾಗಾಗಿ ಏನು ಅದರ ಸ್ಥಿತಿ ಏನಾಗ್ಬೋದು ಸಾಹಿತ್ಯ ಮುಂದೆ ಅಂದರೆ ಸ್ವರೂಪ ಅಲ್ಲ. ನಿಮಗೆ ಈಗ ಇದನ್ನೆಲ್ಲ ಕೇಳೋದ್ರ ಹಿಂದೆ ನನಗೆ ಒಂದು ಹೊಸ ಲಿಟ್ರರಿ ಮೂಮೆಂಟ್ ಬಂದಾಗ ಅದಕ್ಕೆ ಕನ್ನಡದ ಅಂದರೆ ನವೋದಯದ ಸಂದರ್ಭದಲ್ಲಿ ಕೂಡ ಸ್ವತಃ ಸಾಹಿತಿಗಳೇ ಪತ್ರಕರ್ತರಾಗಿ ಮಾಧ್ಯಮಗಳನ್ನು ಅಂದರೆ ತಮ್ಮ ತಮ್ಮ ಪೀರಿಯೋಡಿಕಲ್ಗಳನ್ನು ಶುರು ಮಾಡಿಕೊಂಡ್ರು. ಬೇಂದ್ರೆ ಮಾಡಿದರು, ಮಾಸ್ತಿ ಮಾಡಿದರು, ಕಾರಂತ್ರ ಮಾಡಿದರು, ಎಕ್ಸೆಪ್ಟ್ ಕುವೆಂಪು, ಬಾಕಿ ಎಲ್ಲರೂ ಕೃಷ್ಣಶಾಸ್ತ್ರಿಗಳು ಮಾಡಿದ್ರು, ಡಿ ವಿ ಜಿ ಅವರಿದ್ರು, ಮಾಸ್ತಿಯವರು ಎಲ್ಲರೂ ಒಂದು ನಿಯತಕಾಲಿಕದ ಮೂಲಕ ಸಾಹಿತ್ಯವನ್ನು ಪ್ರಚುರಪಡಿಸುವ ಅಲ್ಲಿಗೆ ಅದು ಸಾಹಿತ್ಯ ಮತ್ತು ಮಾಧ್ಯಮದ ಬ್ರಿಡ್ಜ್ ಥರದ್ದು ಇತ್ತು. ಇವನ್ ನವ್ಯರ ಕಾಲಕ್ಕೆ ಬಂದಾಗ ಒಂದು ಪ್ರೊಫೆಷನಲ್ ಆದ ಪತ್ರಿಕೆಗಳಿದ್ದವು, ಅದನ್ನು ಜನರ ಅಗತ್ಯವನ್ನು ಅದೆರಡು ಬ್ಲೆಂಡ್ ಮಾಡಿ ಮುಂದೆ ಕೊಟ್ಟು. ಹೌದು. ಸೊ ಈಗ ಸಾಹಿತ್ಯದ ಜವಾಬ್ದಾರಿ ಮತ್ತು ಪತ್ರಿಕೆಯ ಜವಾಬ್ದಾರಿ ಸ್ಪ್ಲಿಟ್ ಆಗಿವೆ. ಹೌದು. ಈ ಸ್ಪ್ಲಿಟ್ ಮುಂದೆ ಏನು ಅಂತ ನನಗೆ ಈಗ ನೀವೀಗ ಹೇಳ್ತಿರೋದು, ಈಗ ಆವಾಗ ಸಾಹಿತ್ಯ ಮಾತ್ರ ಇದ್ದ, ಸಾಹಿತ್ಯಕ್ಕೆ ವೇದಿಕೆಯಾದ ಪತ್ರಿಕೆಗಳು ಮಾತ್ರ ಇದ್ದ ಕಾಲದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ನೀವೀಗ ನನಗೆ ಅನಿಸೋದು, ಈಗ ನೀವು ನವ್ಯದಲ್ಲಿ ಬಂದ ಮೇಜರ್ ಪೋಯಿಟ್ಸ್ ಬಂದರು ನೀವು, ಆಮೇಲೆ ಬಂಡಾಯ ಕಾಲದಲ್ಲಿ ದೊಡ್ಡ ಕವಿಗಳು ದೊಡ್ಡ ಕಥೆಗಾರರು ಬರಲಿಲ್ಲ, ದೊಡ್ಡ ಸಾಹಿತಿಗಳು ಬರಲಿಲ್ಲ, ಅಂದರೆ ಒಂದು ಟ್ರೆಂಡ್ ಸೆಟ್ಟಿಂಗ್ ಅಂತ ಬರಲಿಲ್ಲ, ಅಲ್ಲಲ್ಲಿ ಚದುರಿದಂತೆ ಇರ್ಬೋದು. ಒಬ್ಬ ಡೆಮೊಕ್ರೆಟಿಕ್ ಆಯಿತು, ಒಬ್ಬ ಕವಿಗಳು ಐ ಡು ನಾಟ್ ನೋ ಡೆಮೊಕ್ರೆಟಿಕ್, ನನಗೆ ಅದು ಅವರ ಹೇಳುವ ರೀತಿ ಏನು, ಅವರ ಸಾಹಿತ್ಯದ ಅಭಿವ್ಯಕ್ತಿ ರೀತಿ ಬದಲಾಗ್ತಾ ಹೋಯಿತು ಅಂತ ಅನಿಸುತ್ತೆ, ಅವರು ಬದಲಾಗ್ತಾ ರೀತಿ ಅದು. ಆದರೆ ಒಂದು ಟ್ರೆಂಡ್ ಸೆಟ್ಟಿಂಗ್ ಅದ. ಈಗ ನೋಡಿ ನವ್ಯದ ಕಾಲದಲ್ಲಿ ನಿಮಗೀಗ ಅಡಿಗರಿದ್ರು, ಅನಂತಮೂರ್ತಿ ಇದ್ರು, ಲಂಕೇಶ್ ಇದ್ರು, ತೇಜಸ್ ಶರ್ಮ, ಎಷ್ಟು ಜನ ಇದ್ರು, ರಾಮಚಂದ್ರ ಶರ್ಮ ಇದ್ರು. ಈಗ ಬಂಡಾಯಕ್ಕೆ ಬಂದರೆ ನಿಮಗೆ ಅಷ್ಟು ಹೆಸರು ಹೇಳ, ಇವನ್ ಮೇಜರ್ ಅಂತ ಗುರುಸಿದ್ರು, ಬಿ ಸಿ ದೇಸಾಯಿ ತರದವರು ಇದ್ರು, ಬಂದರು, ಬಿ ಟಿ ದೇಸಾಯಿ ಇದ್ರು, ಪಾಟೀಲ್ ಇದ್ರು, ಕಂಬಾರ್ ಇದ್ರು, ಒಬ್ಬರಿದ್ರು, ಇಬ್ಬರು ಇದ್ರು, ಬೇರೆ ಬೇರೆ ಧಾರೆಯಲ್ಲಿ ಬರಿತಿರ್ಬೋದು, ಬಟ್ ಎಲ್ಲರೂ ಜೊತೆಗೆ ಆಲಳಿ ಕೃಷ್ಣ ಬರಿತಾ ಇದ್ರು ಅಲ್ವಾ, ರಾಜೀವ್ ತಾರನಾಥ್ ಬರಿತಿದ್ದ, ಗಿರೀಶ್ ಕಾರ್ನಾಡ್ ಬರಿತಾ ಇದ್ದ, ಆ ಥರ ಬೇಕಾದಷ್ಟು ಜನ ಬರಿತಾ ಇದ್ರು ಅವಾಗಿನ ಕಾಲದಲ್ಲಿ, ಬೇಕಾದಷ್ಟು ಜನ ಬರಿತಾ ಇದ್ರು. ಸೊ ಈಗ ಆ ಥರ ಇಲ್ಲ ಅದು. ಆಮೇಲೆ ಎಸ್ಪೆಷಲಿ ನವ್ಯ ಬಗ್ಗದ್ದು ಯಾವಾಗ 79 ಅಲ್ವಾ, ಬಂಡಾಯ ಸಾಹಿತ್ಯ ಸಂಘ ಆಗಿದೆ 79, ಎಷ್ಟು ವರ್ಷ ಆಯ್ತು ಈಗ, ಫಾರ್ಟಿ ಇಯರ್ಸ್ ಎರಡು ತಲೆಮಾರು ಆಯಿತು, ಮತ್ತೆ ಯಾರು ಬರಲಿಲ್ವಲ್ಲ. ಈಗ ಅಲ್ಲಲ್ಲಿ ಬರಿತಾ ಇದ್ದಾರೆ ಹುಡುಗರು, ಕೆಲವರು ಚೆನ್ನಾಗಿ ಬರಿತಾ ಇದ್ದಾರೆ, ಮಾರಾಟ ಆಗ್ತಾ ಇದೆ ಅಂತ ಹೇಳ್ತಾರೆ, ಬಟ್ ನನಗೆ ಅಲ್ಲಿ ಕೂಡ ಹೆಸರು ಹೇಳಲ್ಲ ನಾನು ನಿಮಗೆ. ಈಗ ಅವ್ರ ಭಾಷೆ ಕೂಡ ಶುದ್ಧವಾಗಿಲ್ಲ, 3 ಮುದ್ರಣ 4 ಮುದ್ರಣ ಆಗಿದೆ ಅಂತ ಅನ್ನೋ ಲೇಖಕರಿದ್ದಾರೆ, ಬಟ್ ನೆಟ್ಟಿಗೆ ವಾಕ್ಯ ಬರೋಕ್ಕೆ ಬರಲ್ಲ. ಅವ್ರು ಹೆಂಗೆ ಓದಿದ್ದಾರೆ ನನಗೆ ಗೊತ್ತಿಲ್ಲ, ಅವ್ರು ಹೆಂಗೆ ಬರೆದಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಬೇಸಿಕ್ ಪ್ರಾಬ್ಲಮ್ ಇದೆ. ಅವನೇನೋ ಹೊಸದು ಹೇಳ್ತಾನೆ ಅಂತ ಹೇಳಿ ಒಂದು 4 ಮುದ್ರಣ 5 ಮುದ್ರಣ ಆಗಿರ್ಬೋದು ಅಂತ ಕಾಣ್ತದ ಒಂದು ಪುಸ್ತಕ, ಆದರೆ ಅವ್ನು ಹೀಸ್ ನಾಟ್ ಎ ಟ್ರೆಂಡ್ ಸೆಟರ್, ಅವನೊಬ್ಬ ಬರ್ದ ಹೋದ ಮುಗಿತಲ್ಲಿಗೆ ಅಷ್ಟೇ. ಹಂಗಾಗಿ ಈಗ ನೀವು ಹೇಳೋ ಮಾಧ್ಯಮದಿಂದ ಸಾಹಿತ್ಯ ಮೈನಸ್ ಆಗುವ ಹಾಗೆ ಬದುಕಿನಿಂದ ಸಾಹಿತ್ಯ ಮೈನಸ್ ಆಗುತ್ತಾ? ಈಗ ಅಂದರೆ ಎಷ್ಟು ಸಾಹಿತ್ಯ ಇದೆ ನಿಮ್ಮ ಬದುಕಿನಲ್ಲಿ? ಈಗ ನಿಮಗೆ 1970ರ ದಶಕದಲ್ಲೂ 1000 ಪುಸ್ತಕ ಮಾಡ್ತಿದ್ರೆ, ನೀವೀಗ ನೀವೀಗ 1000 ಮಾಡ್ತೀರಿ, ನೀವು ಎಷ್ಟು ಕಾಪಿ ಮಾಡ್ತೀರಿ? ನೀವೀಗ 2000-10000 ಮಾಡ್ತೀರಾ? ಮಾಡಿಲ್ವಲ್ಲ. ಇಷ್ಟೆಲ್ಲ ತಂತ್ರಜ್ಞಾನ ಬೆಳೆದಿದೆ, ಒಂದು ದಿವಸದಲ್ಲಿ ಇಷ್ಟು 1000 ಪುಸ್ತಕ ಮಾಡ್ಬೋದು? ಆಗಿಲ್ವಲ್ಲ. ಈಗಲೂ 1000 ಕಾಪಿ ಇದೆ, ನನ್ನ ಸೀತ 1000 ಮಾಡಿದ್ದಾರೆ, ಮಾಧ್ಯಮ ಮಾರ್ಗ 1000, ಅದು ಏನು ಲೈಬ್ರರಿ ಸಲ ಮಾಡ್ತಾ ಇದ್ದೀವಿ ನಾವೀಗ, ಬೋಧಕರ ಸಲುವಾಗಿ ಎಲ್ಲಿ ಮಾಡ್ತೀವಿ? ಹಂಗಂತ ಹೇಳಿ ಎಲ್ಲೋ ಒಂದು, ಈಗ ತೇಜ ತುಂಗ ಬಂದರೆ 6 ಮುದ್ರಣ ಆಗಿರ್ಬೋದು, ಯಾರ್ದು ಹೊಸದಿ ಅಂದ್ರಂದು, ಇನ್ನೊಂದು ಯಾವುದೋ ಇನ್ನೊಬ್ಬನ ಯಾವುದೋ ಒಂದು ಪುಸ್ತಕ 5 ಮುದ್ರಣ ಆಗಿರ್ಬೋದು, ಆಗಿಲ್ಲ ಅಂತ ಹೇಳಿ, ಬಟ್ ಅವೆಲ್ಲ ಠಳಕ್ ಅಂತ ನಾವು ಏನು ಹೇಳ್ತೀವಲ್ಲ ನಿಮಗೆ, ಒಂದು ಸ್ಮಾಲ್ ಒಂದು ಇದ್ರ ಥರ ಕಾಣ್ತದೆ ಅಷ್ಟೇ ಹೊರತಾಗಿ ಒಟ್ಟಾರೆಯಾಗಿ ಓದುಗರ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ ಅಂತ ನನಗೆ ಅನಿಸಲ್ಲ. ಪ್ರಕಾಶಕರು ಎಲ್ಲ ಈಗ ಪುಸ್ತಕ ಪ್ರಕಾಶಕರು ಪುಸ್ತಕವನ್ನು ಓದುಗುವ ಜನರಿಗಾಗಿ ಮಾಡ್ತಾರಂತ ಏನು ಭಾಳ ಕಡಿಮೆ ಜನ ಇದ್ದಾರೆ, ಒಂದು 200 ಕಾಪಿ 300 ಕಾಪಿ 400 ಕಾಪಿ 500 ಕಾಪಿ ಮಾರಾಟ ಆಗ್ಬೋದು. ಅವ್ರು ತೆಗೆದುಕೊಳ್ಳೋರು ಏಜ್ ಗ್ರೂಪ್ ನೀವು ಚೆಕ್ ಮಾಡಿದ್ದೀರ? ಹುಡುಗರು ಹೋಗಿ ತೊಗೊಂಡಿದ್ದಾರ? ಸೀತಾರಾಮಾಯಣ ತೊಗೊಂಡಿಲ್ವಲ್ಲ, ಅದೇ ವಯಸ್ಸಾದ್ರೂ ತೊಗೊಂಡ್ರೆ, ಮತ್ತೆ ಅದೇ ನಮ್ಮ ಹಳೆ ಕಾಲದವ್ರು ತೊಗೊಂಡ್ರೆ, ನಿಮ್ಮ ಕಾಲದವ್ರು ತೊಗೊಂಡಿರ್ಬೋದು ಅಷ್ಟೇ, ಅಬೌವ್ ಅರೌಂಡ್ 50 ಇದ್ದವ್ರು ತೊಗೊಂಡಿರ್ಬೋದು. ಇವತ್ತಿನ 25 ವರ್ಷದ ಹುಡುಗನ ಹುಡುಗಿಯ ಬಗ್ಗೆ ನನಗೆ ಹೇಳ್ರಿ ನೀವು, ಹೋಗಿ ತೊಗೊಂಡು ಹೋಗಿ ಓದೋ ಪುಸ್ತಕವನ್ನು ಇಲ್ಲ. ಸೊ ದೆರ್ ಇಸ್ ಅ ವಾಯ್ಡ್, ಅದು ಅವ್ರು ಬೇಕಾಗಿಲ್ಲ ಅಷ್ಟೇ, ದಟ್ಸ್ ಆಲ್ ಸಿಂಪಲ್. ನಾನು ಹೇಳ ನಿಮಗೆ ಈಗಿನ ಯುವ ಜನಾಂಗದ ಬಗ್ಗೆ ನನ್ನ ಆಕ್ಷೇಪ ಏನಂದರೆ, ದೇ ಆರ್ ಜಸ್ಟ್ ನಾಟ್ ಬಾದರ್ಡ್ ಅಬೌಟ್ ದಿ ಸರೌಂಡಿಂಗ್ ಸೊಸೈಟಿ.
ನಿಮ್ಮ ಎಮ್ ಎಲ್ ಎ ಯಾರು ಕೇಳಿ ಗೊತ್ತಿದ್ಯೋ ಅವ್ರಿಗೆ ಗೊತ್ತಿರಬೇಕಾಗಿಲ್ಲ ಅವ್ರಿಗೆ ನಿಮ್ಮ ಎಮ್ ಎಲ್ ಎ ಯಾರು ಅಂತೇಳಿ ನಿಮ್ಮ ಊರು ಪೊಲೀಸ್ ಸಬ್ಮಿನಿಸ್ಟರ್ ತಹಸೀಲ್ದಾರ್ ಯಾರು ಗೊತ್ತಿರಬೇಕು ನನಗೆ ಯಾಕೆ ಬೇಕು ಅಂತಾರೆ ಅವರು ಸಾಯಲಿ ನನ್ನ ಮಗ ಅವನು ಅಂತಾರೆ ಐ ಡೋಂಟ್ ವಾಂಟ್ ಟು ನೋ ಮೈ ಎಮ್ ಎಲ್ ಎ ಹೂ ಇಸ್ ಮೈ ಎಮ್ ಎಲ್ ಎ ಮಂತ್ರಿಗಳ ಹೆಸರು ಹೇಳಿಬಿಡಿ ನಿಮ್ಗೆ ಗೊತ್ತಿರಲ್ಲ ಅವಾಗ ಎಲ್ಲ ಮಂತ್ರಿಗಳ ಹೆಸರು ಹೇಳಬೇಕಿತ್ತು ನಾವು ಎಲ್ಲ ಖಾತೆ ಹೇಳಬೇಕಿತ್ತು ರಾಮಲಿಂಗಾರೆಡ್ಡಿ ಯಾವ ಮಂತ್ರಿ ನಿಮ್ಗೆ ಗೊತ್ತಿರಬೇಕು ರೀ ಅವನು ಶ್ರೀರಾಮುಲು ಮಂತ್ರಿ ಯಾವ ಖಾತೆ ನಿಮ್ಗೆ ಗೊತ್ತಿರಬೇಕು ಯಾಕಂದ್ರೆ ನಾವು ಏನು ಮಾಡ್ತಾರೆ ಅಂದರೆ ಹಿ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಯುವರ್ ಲೈಫ್ ಐ ಸೇ ಸೊ ಅದೇ ಅವ್ರಿಗೆ ಬೇಡವಾಗಿದೆ ನಮ್ಮ ಮಕ್ಕಳಿಗೆ ಈಗ ವಿಜ್ಞಾನಿಗಳಿಗೆ ನೀನು ದುರಂತ ಹೇಳಿಬಿಡ್ತೀನಿ ನಾನು ನಿಮಗೀಗ ನನ್ನ ಪುಸ್ತಕವನ್ನು ನನ್ನ ಮಕ್ಕಳು ಓದ್ತಾರ ಒಂದು ಒಂದು ಸಂದರ್ಭ ಹೇಳಿ ಮುಗಿಸ್ತೀನಿ ನಾನು ಈ ಮಾತನ್ನು ಒಬ್ಬ ದೊಡ್ಡ ಪ್ರಸಿದ್ಧವಾದ ಕಥೆಗಾರ ಕವನ ಹೇಳುವಂಥ ಒಬ್ಬ ಕವಿ ಅವರು ಧಾರವಾಡ ಸಾಹಿತ್ಯ ಸಂಭ್ರಮದಲ್ಲಿ ಬಂದು ಭಾಗವಹಿಸಿದ್ರು ಅವರು ಆವಾಗ ಅಲ್ಲಿ ಏನಾಗ್ತಿತ್ತು ಅಂದರೆ ಹಳೆಗನ್ನಡ ಓದುವ ಏನು ಸ್ವಾರಸ್ಯ ಅರ್ಥ ವಿಶೇಷತೆ ಬಗ್ಗೆ ಚರ್ಚೆ ನಡೆದಿತ್ತು ಅವ್ರ ಮಗಳು ಅವರು ಪಕ್ಕದಲ್ಲಿ ಕೂತಿದ್ರು ಯಾರು ಆ ಕವಿ ಕಥೆಗಾರ ಮದುಮಗಳು ನಾನು ಅವ್ರ ಹಿಂದಿನ ಸಾಲಲ್ಲಿ ಕೂತಿದ್ದೆ ನಾನೇನು ಹೇಳಿದೆ ನೀವು ಈ ಕಾರ್ಯಕ್ರಮಕ್ಕೆ ನಿಮ್ಮ ಮಗಳನ್ನು ಕರೆದುಕೊಂಡು ಬಂದಿರುವುದು ಭಾಳ ಅರ್ಥಪೂರ್ಣವಾಗಿದೆ ನಿಮಗೆ ಅಭಿನಂದನೆಗಳು ಅಂತ ಒಂದು ಸಣ್ಣ ಚೀಟಿಯಲ್ಲಿ ಬರೆದು ಅವ್ರು ಕೊಟ್ಟೆ ನಾನು ಅವರು ನೋಡಿ ನನ್ನ ಕಡೆ ನೋಡಿ ಥ್ಯಾಂಕ್ ಯು ಅಂತ ಇಟ್ಕೊಂಡ್ರು ಜಿಮ್ ನಿಮ್ಮ ಮಗಳಿಗೆ ಕೊಡ್ರಿ ಅದನ್ನು ಅಂದೆ ನಾನು ಅಕ್ಕಿ ಕನ್ನಡ ಓದಕ್ಕೆ ಬರೋದಿಲ್ಲ ಅಂದರು ಅವರು ಅಲ್ಲ ರೀ ನಾನೊಬ್ಬ ದೊಡ್ಡ ಕಥೆಗಾರ ಒಬ್ಬ ಕವಿ ನನ್ನ ಮಗಳೇ ನಾನು ಓದಿದ್ರೆ ನೀನು ಯಾಕೆ ಓದ್ಬೇಕು ನನ್ನ ಪುಸ್ತಕನ ಇನ್ನೊಬ್ರು ಓದ್ಬೇಕಂತ ನಾನು ಕೇಳಕ್ಕೆ ಏನು ಅಧಿಕಾರ ಇದೆ ಯಾಕೆ ಗೊತ್ತಾಯಿತು ದೇವು ನಮ್ಮ ಮಕ್ಕಳನ್ನ ನಾವೆಲ್ಲ ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಕಳಿಸಿರೋದು ಸಮಸ್ಯೆ ಇರೋದು ಅಲ್ಲಿದೆ ಶಿಕ್ಷಣದ ಪದ್ಧತಿ ಬದಲಾಗಿರುವ ಏನೋ ನಾವು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಆ ಅನ್ನೋಕ್ಕಿಂತ ಮುಂಚೆನೇ ಕಳಿಸ್ಕೊಟ್ಟಿದ್ದರಿಂದಾಗಿ ಈಗಿನ ನಾವು ಸಂದರ್ಭಕ್ಕೆ ನಾವು ಬಂದಿದ್ದೇವೆ ನಮ್ಮ ಮಕ್ಕಳು ತಮ್ಮ ಮಾತೃಭಾಷೆಯಲ್ಲಿ ಓದಬೇಕು ಅವರು ಮಾತೃಭಾಷೆಯಲ್ಲಿ ಯೋಚನೆ ಮಾಡಬೇಕು ಎಲ್ಲಿ ಕಲಿಸಿದೀವಿ ನಮ್ಮ ಮಕ್ಕಳಿಗೆ ಯೋಚನೆ ಹೆಂಗೆ ಮಾಡ್ತಾರವರು ಯು ಸ್ಟಡೀಡ್ ಇನ್ ಇಂಗ್ಲೀಷ್ ಮೀಡಿಯಂ ಏನೋ ಎಜುಕೇಷನ್ ನಿಮಗೆ ಸ್ವಂತವಾಗಿ ಯೋಚನೆ ಮಾಡೋಕ್ಕೆ ಬರೋದೇ ಇಲ್ಲ ನೀವು ಮಾತೃಭಾಷೆಯಲ್ಲಿ ಓದಿದಾಗ ಮಾತ್ರ ನಿಮ್ಗೆ ಯೋಚನೆ ಮಾಡಕ್ಕೆ ಬರ್ತದೆ ಯೋಚನೆ ಮಾಡೋದಕ್ಕೆ ಸೊಸೈಟಿ ಕ್ರಿಯೇಟೆಡ್ ಓನ್ಲಿ ಪಪೆಟ್ಸ್ ಹೌದು ಸೊ ದೆನ್ ದೀಸ್ ಪಪೆಟ್ಸ್ ಅವ್ರು ಏನು ಮಾಡ್ತಾರೆ ಮಾಡ್ತಾರೆ ಅಷ್ಟೇ ಹಿಂಗೆ ಸಮಾಜ ಹಾಳಾಗ್ತಾ ಹೋಗೋದು ಇದನ್ನು ಭಾಳ ಹಿಂದಿನಿಂದ ಹೇಳಿ 50ರ ದಶಕದಲ್ಲಿ ಹೇಳ್ತಾರೆ ಕುವೆಂಪು ಅವರು ಏಯ್ ನಿಮ್ಮ ಡ್ಯಾಮು ಗೀಮು ಎಲ್ಲ ನಿಲ್ಲಿಸಿ ನೀವು 100 ಕೋಟಿ ರೂಪಾಯಿ ಹಣವನ್ನು ಈಗ ಖರ್ಚು ಮಾಡ್ತಿರಿದ್ರೆ ಅಷ್ಟು ಹಣವನ್ನು ನೀವು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ಖರ್ಚು ಮಾಡಿದರೂ ಕೂಡ ನೀವು ಒಬ್ಬನೇ ಒಬ್ಬ ಮಗ ಇಂಗ್ಲೀಷಲ್ಲಿ ಸಮರ್ಥವಾಗಿ ಯೋಚಿಸುವಂಥ ಒಬ್ಬ ಮಗ ಹುಟ್ಟಕ್ಕೆ ಸಾಧ್ಯ ಅಂತೇಳಿ ಇಟ್ ಇಸ್ ಎ ಫಾರಿನ್ ಲ್ಯಾಂಗ್ವೇಜ್ ಐ ಸೇ ಇಟ್ಸ್ ಆಬ್ವಿಯಸ್ಲಿ ಫಾರ್ ನೀವು ಹೆಂಗೆ ಥಿಂಕ್ ಮಾಡೋಕೆ ಸಾಧ್ಯ ಇದೆ ನಿಮ್ಮ ಲ್ಯಾಂಗ್ವೇಜ್ ಆಗೋಕ್ಕೆ ಸಾಧ್ಯ ನಿಮ್ಮ ಮೊಲೆ ಹಾಲಿನ ಜೊತೆಗೆ ಏನು ಓದಿ ಬೆಳೆದ ಮಗ ಇದೆಯಲ್ಲ ಅದು ಗೊತ್ತಾಗುತ್ತೆ ಆ ಭಾಷೆಯಲ್ಲಿ ಓದಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಇನ್ಯಾವುದೋ ಭಾಷೆಯಲ್ಲಿ ಇನ್ನೊಬ್ಬರು ಮೊಲೆ ಹಾಲಿನ ಭಾಷೆಗೆ ಕುಡಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ ನಿಮಗೆ ಅದು ಸೊ ದಿಸ್ ಪ್ರಾಬ್ಲಮ್ ಇರೋಸ್ ಇಲ್ಲಿ ಅಂದರೆ ನಾವು ಇದನ್ನು ನಾವು ಅರ್ಥ ಮಾಡ್ಕೊಳ್ದೇ ಇದ್ರೆ ಅಟೆಂಡ್ ಮಾಡ್ಕೊಳ್ದೇ ಇದ್ರೆ ನೀವು ನಿಮ್ಮ ಅಟ್ಲೀಸ್ಟ್ ಒಂದು 6-7ನೇ ತರಗತಿವರೆಗೆ ನಾನು ಹಠ ಹಿಡಿದು ಕನ್ನಡ ಮಾಧ್ಯಮದಲ್ಲಿ ಓದ್ದೇವನು ದೇವು ನಾನು ಪದವಿ ತರಗತಿವರೆಗೆ ಹಠ ಹಿಡಿದು ಕನ್ನಡ ಮಾಧ್ಯಮದಲ್ಲಿ ಓದ್ದವನು ನನ್ನ ಜೊತೆಗೆ ಒಂದು ಅಕ್ಷರ ಇಂಗ್ಲೀಷ್ ಮಾತನಾಡೋದಕ್ಕೆ ಬರೆಯೋದಕ್ಕೆ ಓದೋದಕ್ಕೆ ಬರೆದವ್ರು ನನಗಿಂತ ಹೆಚ್ಚು ಅಂಕ ತಗೊತಿದ್ರು ನಾನು ಹಿಂಗೆ ಕನ್ನಡ ಎಮ್ ಎ ಮಾಸ್ಟರ್ ಡಿಗ್ರೀಸನ್ನು 76-78 ದಶಕದಲ್ಲಿ ಫಸ್ಟ್ ಕ್ಲಾಸಲ್ಲಿ ಅಹಂಕಾರದಿಂದ ಹೇಳ್ತಾ ಇಲ್ಲ ವಾಸ್ತವ ಅಂತ ಹೇಳ್ತಾ ಇದ್ದೀನಿ ಪಾಸ್ ಆದರೂ ಕೂಡ ನನಗೆ 4 ವರ್ಷ ಜಾಬ್ ಸಿಗಲಿಲ್ಲ ಆಮೇಲೆ ನನಗೇನು ಅದೃಷ್ಟ ಇತ್ತು ಪ್ರಜಾವಾಣಿಗೆ ಬಂದೆ ನೋಡಿ ಎಡಿಟರ್ ಆದೆ ರಿಟೈರ್ ಆದೆ ಆಮೇಲೆ ಬೇರೆ ಸೊ ದಿಸ್ ವಾಸ್ ದ ಸಿಚುವೇಶನ್ ದೆನ್ ಸೊ ಹಾಗೆ ಅದಕ್ಕೆ ನಾನೇನು ಹೇಳೋದಂದ್ರೆ ಅಲ್ಲಿಗೆ ಭಾಷೆ ಅನ್ನೋದು ಬರೀ ಒಣ ಅಭಿಮಾನದ ಸಂಗತಿ ಮಾತ್ರ ಅಲ್ಲ ಖಂಡಿತ ಸೊಸೈಟಿ ಹಂಗೆ ಮಾಡಿದ್ವಿ ಯಾಕೆಂದ್ರೆ ನಮ್ಮಲ್ಲಿ ಒಂದು ಭ್ರಮೆ ಬಿಟ್ಟಿದ್ದೀವಿ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ರೆ ನನ್ನ ಮಗ ಅಮೆರಿಕಾ ಡೈರೆಕ್ಟ್ ಆಗಿ ಹೋಗ್ತಾನೆ ಅಂತ ಹೇಳಿ ತಪ್ಪದು ಸೊ ಅಲ್ಲಿಗೆ ಡೆಸ್ಟಿನೇಷನ್ ಇಸ್ ಅಮೆರಿಕಾ ಅಂತ ಹೌದು ಅಮೆರಿಕಾ ಇಂಗ್ಲೆಂಡು ಫ್ರಾನ್ಸು ವಿದೇಶಿ ದೇಶಕ್ಕೆ ಹೋಗೋದು ಅಲ್ಲಿಂದ ಡಾಲರ್ ನೀನು ನನಗೆ ಕಳಿಸ್ತೀಯ ನಾನು ಇದುವರೆಗೆ ನಾನು ಕಾರ್ ತಗೊಂಡಿಲ್ಲ ಒಂದು ನೆಟ್ಟಿಗೆ ಒಂದು ಮನೆ ಕಟ್ಸ್ಕೊಂಡಿಲ್ಲ ತರಕಾರಿ ಮಾರುವಳಲ್ಲೂ ಕಬ್ಬಿತ್ತಿದ್ದ ಕನಸು ಇದು ಬೇರೆ ಹೇಳ್ತೀನಿ ಸರ್ ನಾನು ನಿಮಗೀಗ ಕನ್ನಡ ಎಮ್ ಎ ಮಾಡಿದಂಥ ನಮಗೆ ಕಲಿಸಿದ ಅಧ್ಯಾಪಕರ ಮಕ್ಕಳು ಎಲ್ಲಿದ್ದಾರೆ ಈಗ ಆರ್ ದೇ ನಾಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತು ನನ್ನ ಮಗ ಯಾಕೆ ಆಗಬಾರ್ದು ಸಮಸ್ಯೆ ಇರೋದಲ್ಲಿದೆ ನಾವು ಎಲ್ಲರೂ ಲೀಡರ್ಸೂ ದಾರಿ ತಪ್ಪಿಸಿದ್ದಾರೆ ನಮಗೀಗ ಸೊ ಒಂದು ತಪ್ಪು ದಾರಿಯಲ್ಲಿ ನಾವೆಲ್ಲರೂ ಏನೋ ಒಂದು ಒಂದು ಕುರಿಯ ಜೊತೆಗೆ 10 ಕುರಿಗಳು ಹೋದಾಗೆ ನಾವೆಲ್ಲ ಹೋಗ್ತಿರೋದ್ರಿಂದ ಸಮಾಜದ ಬಿಕ್ಕಟ್ಟಿರೋದಲ್ಲಿ ನೀವು ಅದನ್ನು ಅಟೆಂಡ್ ಮಾಡದೇ ಇದ್ದರೆ ನಾವು ಸುಮ್ಮನೆ ಪೆರಿಫರಿಯಲ್ಲಿ ನಾವು ಈಗಿನ ಹುಡುಗರ ಭಾಷೆ ಸರಿ ಇಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ ಬಟ್ ರೂಟ್ ಕಾಸ್ ಯಾವುದು ನೀವು ನಿಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಆಗ ಎಲ್ಲವೂ ಸರಿ ಹೋಗುತ್ತೆ ಚಿಂತನ ಕ್ರಮ ಬದಲಾಗ್ತದೆ ಕುಂಡದಲ್ಲಿನ ಗಿಡಗಳಿಗೆ ಹೋಲಿಸ್ತಾರೆ ದೇವು ಇದನ್ನು ಯಾರನ್ನ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತವ್ರನ್ನ ಅವರು ಕೆಳಗೂ ಬೆಳೆದಲ್ಲ ಮೇಲೆ ಬೆಳೆದಿಲ್ಲ ಸಮಸ್ಯೆ ಇರೋದಲ್ಲಿದೆ ಯಾವಾಗ ನಾನು ಈಗ ನಾನು ಹಿಂಗೆ ಯೋಚನೆ ಮಾಡೋದು ನನಗೆ ಹೆಂಗೆ ಬಂತು ನಿಮಗೆ ಹಿಂಗೆ ಯೋಚನೆ ಮಾಡೋಕ್ಕೆ ಹೆಂಗೆ ಬಂತು ನಾವು ನಮ್ಮ ಭಾಷೆಯಲ್ಲಿ ಕಲಿಬೇಕಿತ್ತು ಬೇರೆ ಧಾರಣೆ ಇರಲಿಲ್ಲ ಹೌದು ಬಟ್ ನಾವು ವಿ ಡಿಡ್ ಎ ಮಿಸ್ಟೇಕ್ ಬೈ ಸೆಂಡಿಂಗ್ ಅವರ್ ಚಿಲ್ಡ್ರನ್ ಟು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಒತ್ತಿದ್ದು ಕಳಿಸ್ಕೊಂಡು ಕಂಪೇರ್ಡ್ ಹಾಗೆ ಹೇಳ್ಬೋದು ನೀವು
ಹಾಗೆ ಹೇಳ್ಬೋದು ಹಾಗೆ ಹೇಳ್ಬೋದು ಅದು ನನಗೆ ಹೇಳಿದ ಎಕ್ಸ್ಕ್ಯೂಸ್ ಅನಿಸುತ್ತೆ ನನಗೆ ನಾನು ನನ್ನನ್ನೇ ನಾನು ಕ್ಷಮಿಸ್ಕೊಳಕ್ಕೆ ತಯಾರಿಲ್ಲ ಆ ವಿಚಾರದಲ್ಲಿ. ನನಗೆ ಈಗ ಹೇಳಕ್ಕೆ ಏನು ರೈಟ್ ಇಲ್ಲ, ಪ್ರಾಬ್ಲಮ್ ಇಸ್ ದಟ್ ಅಗೇನ್ ಎಲ್ಲ ಸಾಹಿತಿಗಳು ಕನ್ನಡ ಮಾಧ್ಯಮದಲ್ಲಿ ಅಥವಾ ಮಾತೃಭಾಷೆ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ, ನಿಮ್ಮ ಮಕ್ಕಳಲ್ಲಿ ಕಳಿಸಿ ಅಂತ ಕೇಳಿ ಅಂತಾರೆ. ನಾವು ನಿಮಗೆ ಬೋಧನೆ ಮಾಡಕ್ಕೆ ನಮ್ಗೆ ಅಧಿಕಾರ ಇದೆ, ಆದರೆ ನನ್ನ ಮಕ್ಕಳನ್ನ ನಾನು ಇಂಗ್ಲೀಷ್ ಮಾಧ್ಯಮ ಯಾರು ಒಪ್ತಾರೆ ನಿಮ್ಮನ್ನೆಲ್ಲ ಅಪ್ರಾಮಾಣಿಕರು ನೀವು ಅಂತ ಅಂತಾರೆ. ಹಾಂ, ಇನ್ನೊಂದು ಮಾತು ಹೇಳ್ತೇನೆ ನಾನು ನಿಮಗೀಗ, ಇದು ಅಂದರೆ ಸಾಹಿತ್ಯಕ್ಕೆ ಭಾಷೆಗೆ ಸಂಬಂಧಪಟ್ಟದ್ದು ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳ್ತಿರೋದು. ಕನ್ನಡ ಚಳವಳಿ ಆಯಿತು, ಹೌದಾ? ಕನ್ನಡ ಚಳವಳಿ ಏನಂತಾಯ್ತು ಸರ್? ಕನ್ನಡ ಸಿನಿಮಾ ತೋರಿಸಿ ಅಂತಾಯ್ತು. ಕನ್ನಡ ಶಾಲೆಗಳನ್ನು ತೆರೆದಿರಿ ಮಾಡಿದ್ರ, ಎಚ್ ನರಸಿಂಹನ್ ಸೇರಿಕೊಂಡು ವಾಟಾಳನಗರ ಸೇರಿಸ್ಕೊಂಡು ಒಬ್ಬರು ಕನ್ನಡ ಚಳವಳಿಯ ಇತಿಹಾಸವನ್ನು ತೆಗೆದು ನೋಡಿ ನೀವು. ರಾಮ ಚಂದ್ರಶೇಖರ್ ಕನ್ನಡ ಚಳವಳಿಯ ಇತಿಹಾಸದ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ನಾನು ನೀವು ಮಾಡಿದ ದೊಡ್ಡ ತಪ್ಪು ಏನು ಅಂದರೆ ಕನ್ನಡ ಶಾಲೆಗಳನ್ನು ಸುಧಾರಿಸಬೇಕು ಅಂತ ನೀವು ಚಳವಳಿ ಮಾಡಲಿಲ್ಲ. ನೀವೇನು ಮಾಡಿದ್ರಿ? ಸಿನಿಮಾ ತೋರಿಸ್ಬೇಕು ಅಂತ ಮಾಡಿದ್ರಿ. ಸಿನಿಮಾ ತೋರಿಸ್ಬೇಕಂತ ಮಾಡಿದ್ರಲ್ಲಿ ವಾಣಿಜ್ಯ ಉದ್ದೇಶ ಇದೆ. ಹೌದು, ಅದನ್ನು ವಿವರಿಸಿ ನಾನು ನಿಮಗೆ ಹೇಳೋದಿಲ್ಲ. ವಾಣಿಜ್ಯ ಉದ್ದೇಶ ಇದೆ. ಸಿನಿಮಾ ಥಿಯೇಟರ್ದವ್ರು ಹೆದರಿಸಿದ್ರೆ ನಿಮಗೇನೋ ಒಂದು ರಿವಾರ್ಡ್ ಅಂತ ಬರ್ತದೆ ಅಂತೇಳಿ. ಇದ್ರ ಎಲ್ರಿಗೂ ಆಯಿತು ಅಂತ ನಿಮ್ಗೆ ಹೇಳಲ್ಲ, ಬಟ್ ನಮ್ಮ ಚಳವಳಿ ದಿಕ್ಕು ತಪ್ಪಿದ ರೀತಿಯ ಬಗ್ಗೆ ನಾನು ನಿಮ್ಗೆ ಹೇಳ್ತಿರೋದು. ಇದು ಪ್ರಶ್ನೆ 2014 ಸುಪ್ರೀಂ ಕೋರ್ಟಲ್ಲಿ ಮಾಧ್ಯಮ ಕುರಿತು ಬಂದಾಗ ಬಂತು ಈ ವಿಚಾರ. ಸುಪ್ರೀಂ ಕೋರ್ಟಿನ ಹಾಗೆ ನ್ಯಾಯಾಧೀಶರು ಇಲ್ಲಿದ್ದ ಅಡ್ವೊಕೇಟ್ ಜನರಲ್ ರವಿ ವರುಣ್ ಕುಮಾರ್ ಕೇಳ್ತಾರೆ, ಏನು ಕೇಳ್ತಾರೆ? ನಿಮ್ಮ ಮಕ್ಕಳಿಗೆ, ಅಂದರೆ ಕರ್ನಾಟಕದ ಎಲ್ಲ ಮಕ್ಕಳಿಗೆ ಕಲಿಸುವಷ್ಟು ಕನ್ನಡ ಶಾಲೆಗಳಿದ್ದಾವ, ಸರ್ಕಾರಿ ಶಾಲೆಗಳಿದ್ದಾವ? ಆಮೇಲೆ ನಿಮ್ಮ ಮಗನನ್ನು ಅಥವಾ ನಿಮ್ಮ ಮಗಳನ್ನು ಎಲ್ಲಿ ಕಳಿಸಿದ್ರು ನೀವು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಎರಡಕ್ಕೂ ನಾವು ಸಮರ್ಪಕವಾದ ಉತ್ತರ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ರು ಏನು ಹೇಳಿದರು? ಇದು ಪಾಲಕರ ಆಯ್ಕೆ ಅಂದರು. ಮತ್ತೆ ಅದೇ ಬಾವಿಗೆ ಬೀಳೋ ಕೆಲಸ. ಈಗೇನೋ ಈಗಿನ ಸರ್ಕಾರದವ್ರು ಹೇಳ್ತಾ ಇದ್ದಾರೆ, ಅವರು ಯೋಚನೆ ಮಾಡ್ತಿದ್ರೆ. ಈಗಿನ ಸುಪ್ರೀಂ ಕೋರ್ಟ್ ಹಾಗೆ ಯೋಚನೆ ಮಾಡ್ತಿದ್ರು. ನಿನ್ನೆ ಆಂಧ್ರ ಪ್ರದೇಶಕ್ಕೆ ಕುರಿತಂತೆ ಆದೇಶ ನೋಡಿದರೆ, ಇಲ್ಲ, ಮಕ್ಕಳು 6ನೇ ತರಗತಿವರೆಗೆ ಮಾತೃಭಾಷೆಯಲ್ಲಿ ಕಲಿಬೇಕು ಅಂತ. ಇಟ್ಸ್ ಗುಡ್ ಡೆವಲಪ್ಮೆಂಟ್, ಅದರಲ್ಲಿ ಏನು ಅನುಮಾನ ಇಲ್ಲ. ಸೊ ಆ ಥರ ಒಂದು ಕಂಪೆಲ್ ಮಾಡಿದರೆ, ಕಲಿತರೆ ಆಗ ಏನಾಗುತ್ತೆ ಗೊತ್ತಾ? ಇಂಡಿವಿಜುವಲ್ ಯಾವಾಗಲೂ ಸೊಸೈಟಿಯ ಪ್ರಾಡಕ್ಟೇ ಅಲ್ವಾ ಸರ್? ಅದು ಕಾಲದ ಪ್ರಾಡಕ್ಟ್, ಸೊಸೈಟಿ ಪ್ರಾಡಕ್ಟ್ ಆಗಿರುತ್ತೆ. ಅಲ್ಲ, ನಿಮಗೆ ಈಗ ನೋಡಿ, ನನಗೆ ನೀವೇನು ಹೇಳಿದ್ರಿ, ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಯಾಕೆ ಕಲಿತವರು? ಬೇರೆ ದಾರಿ ಇರಲಿಲ್ಲ. ಹೌದಾ? ಈಗ ಅವ್ರಿಗೂ ಪ್ರಾಡಕ್ಟ್ ಆಫ್ ದಿ ಟೈಮ್ ಸೊಸೈಟಿ ಅಲ್ವಾ? ಐ ಅಗ್ರಿ ವಿತ್ ಯು. ಈಗ ಈಗ ಮುಂದಿನವ್ರಿಗೆ ನಿಮ್ಗೆ ಎಲ್ಲ ಇಂಗ್ಲೀಷ್ ಮಾಧ್ಯಮ ಶಾಲೆ ಸರ್ಕಾರೀಕರಣ ಮಾಡಿ ಕನ್ನಡ ಮಾಧ್ಯಮದಲ್ಲಿ ಕಲಿಸ್ಬೇಕು ಅಂದರೆ, ಅಥವಾ ನಿಮ್ಮ ಮಾತೃಭಾಷೆಯಲ್ಲಿ ಕಲಿಸ್ಬೇಕಂದ್ರೆ, ಅವ್ರು ಸರಿ ಹೋಗ್ತಾರೆ. ಅವರು ಯಾಕೆ ಸರಿ ಹೋಗಲ್ಲ? ಸರಿ ಹೋಗಿ ಹೋಗಿ ಇಂಗ್ಲೀಷು ಕಲಿಸ್ರಿ ಬೇಡ ಅಂತ ಹೇಳಲ್ಲ. ಜರ್ಮನ್, ಜಪಾನ್ ಅಲ್ಲಿದೆ. ಎಲ್ಲಿ ಅವ್ರು ಯಾವ ಇಂಗ್ಲೀಷಲ್ಲಿ ನೀವು ಹೋಗಿ ಫ್ರಾನ್ಸಿಗೆ ಹೋಗ್ರಿ. ನಾನು ಫ್ರಾನ್ಸಿಗೆ ಹೋಗಿ ಬಂದಿದ್ದೀನಿ ನಾನು, ಇಟ್ಲಿ ಒಂದು ಅಕ್ಷರ ಇಂಗ್ಲೀಷ್ ಮಾತಾಡಿದಿಲ್ಲ ಅವರು. ರಷ್ಯಾದಾಗ ಹೋದ್ರೆ ನಿಮ್ಮನ್ನು ಒದ್ದೋಡಿಸ್ತಾರೆ. ಚೀನಾದಲ್ಲೂ ಚೀನಾದಲ್ಲೂ ಓಡಿಸ್ತಾರೆ. ದೇ ಸ್ಟಡೀಡ್ ಇನ್ ದರ್ ಮದರ್ ಟಂಗ್. ದಟ್ಸ್ ವೈ ಕೊಲೋನಿಯಲ್ ಕಾನ್ಸೆಪ್ಟ್ ಇದೆ. ಕೊಲೋನಿಯಲ್ ಕಾನ್ಸೆಪ್ಟ್ ನಮಗೆ ತಂದು ಅವ್ರು ಇಟ್ಟು ಹೋಗ್ಬಿಟ್ರು. ನಾವು ಅದನ್ನು ಹೌದು ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾರು ಏನು ಹೇಳಿದ್ರು ಇದು ಚೇಂಜ್ ಆಗೋದಿಲ್ಲ. ಇದು ವ್ಯವಸ್ಥೆನೇ ಬದಲಾದರೆ ಮಾತ್ರ ನಮ್ಮ ಮಕ್ಕಳು ಮಾತೃಭಾಷೆಯಲ್ಲಿ ಕಲಿತಾರು ಅಂತ ನನಗೆ ಅನಿಸುತ್ತೆ. ಆಗ ಮತ್ತೆ ನಾವು ಏನಾಗ್ಬೋದು, ಮತ್ತೆ ಸಾಹಿತ್ಯದ ಕಡೆ ಹೋಗ್ಬೋದು. ಅವಾಗ ನಮ್ಮ ಭಾಷೆ ಸುಧಾರಿಸ್ಬೋದು, ನಾವು ಇನ್ನಷ್ಟು ಒಳ್ಳೆ ಮನುಷ್ಯರಾಗ್ಬೋದು, ಸಮಾಜದ ಬಗ್ಗೆ ಕಾಳಜಿ ಇರೋಂಥವ್ರು ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಅದೇ ಒಟ್ಟು ಸಾಹಿತ್ಯ ಮತ್ತು ಭಾಷೆ ಮಾಧ್ಯಮಗಳು ಎಲ್ಲವರದ್ದು ಜವಾಬ್ದಾರಿ ಒಂದು ಆರೋಗ್ಯಕರ ಸಮಾಜವನ್ನು ಮತ್ತು ಆರೋಗ್ಯಕರ ವ್ಯಕ್ತಿಗಳನ್ನು ಸೃಷ್ಟಿಸುವುದು. ಆರೋಗ್ಯಕರ ವ್ಯಕ್ತಿಗಳೇ ಆರೋಗ್ಯಕರ ಸಮಾಜದ ಭಾಗವಾಗಿರ್ತಾರೆ. ಸಹಜ, ಎರಡು ಒಂದಕ್ಕೊಂದು ಸಂಬಂಧಪಟ್ಟ. ನಿಮಗೆ ಒಂದು ಕತೆ ಇದೆ ಗೊತ್ತಲ್ವಾ, ಈಗ ಒಂದು ಭಾರತದ ಚಿತ್ರವನ್ನು ಚದುರಿದ ಹಾಗೆ ಮಾಡಿ ಕೊಡ್ತಾರೆ, ಒಂದು ಮಗುವಿಗೆ ಕೊಡ್ತಾರೆ, ನೀ ಸರಿ ಮಾಡು ಅಂತ ಹೇಳ್ತಾರೆ. ಅದ್ರ ಹಿಂದೆ ಏನಿರ್ತದೆ? ಒಂದು ಮನುಷ್ಯನ ಚಿತ್ರ ಇರ್ತದೆ. ಆ ಹುಡುಗ ಏನು ಮಾಡ್ತಾರೆ, ಮನುಷ್ಯನ ಚಿತ್ರವನ್ನು ಸರಿ ಮಾಡ್ತಾರೆ, ದೇಶ ಸರಿ ಹೋಗುತ್ತೆ. ಗುಡ್ ಫಾರ್ ಆಲ್ಸೋ ಅಲ್ವಾ? ಸೊ ಇದುವರೆಗೂ ಸಾಹಿತ್ಯ ಪತ್ರಿಕೋದ್ಯಮ ಅಂತ ನಾವು ಆ್ಯಕ್ಚುಲಿ ಶುರು ಮಾಡಿ ಮಾತಾಡಿದ್ರು, ಬಟ್ ಅದು ಅವನ್ನ ಕತ್ತರಿಸಿ ಹೊರಗಡೆ ಇಡ್ಲಿಕ್ಕಾಗಲ್ಲ. ಬದುಕಿಗೆ ಮತ್ತು ಸೊಸೈಟಿಗೆ ಸಂಬಂಧಪಟ್ಟ, ನೇರವಾಗಿ ಸಂಬಂಧಪಟ್ಟಂಥ, ಮನುಷ್ಯನಿಗೆ, ಸಮಾಜಕ್ಕೆ, ವ್ಯಕ್ತಿತ್ವಕ್ಕೆ, ಭಾಷೆಗೆ, ಸಂಸ್ಕೃತಿಗೆ, ಒಂದಕ್ಕೊಂದು ಯಾವುದನ್ನು ಬಿಡಿಸಿ ಬಿಡಿಸಿ ಅದನ್ನು ಕಂಪಾರ್ಟ್ಮೆಂಟ್ ಮಾಡಿ ಆಗಲ್ಲ. ಆಗಲ್ಲ, ಒಟ್ಟಾರೆಯಾಗಿ ಒಂದು ಬದುಕು ಹಸನ ಆಗಬೇಕಂದ್ರೆ ಭಾಷೆ ಹಸನ ಆಗಿರಬೇಕು. ಭಾಷೆ ಹಸನ ಆಗಿರ್ಬೇಕಂತಂದ್ರೆ ಮಾಧ್ಯಮ ಶುದ್ಧವಾಗಿರಬೇಕು. ಮಾಧ್ಯಮ ಶುದ್ಧವಾಗಿದ್ದರೆ ಭಾಷೆ ಎಲ್ಲ ಒಂದಕ್ಕೊಂದು ಲಿಂಕ್ ಇರುವಂಥದ್ದು. ಸೊ ಈ ಎಲ್ಲ ಅಂಶಗಳನ್ನು ನಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಗೆ ಕೊಟ್ಟಿದ್ದಾರೆ. ದಂಡವತಿ ಸರ್ಗೆ ನಾನು ನಮಸ್ಕಾರ ಹೇಳ್ತೇನೆ. ನನಗೂ ನಿಮ್ಮ ಜೊತೆ ಮಾತಾಡಿದ್ದು ಭಾಳ ಸಂತೋಷವಾಗಿತ್ತು. ನಿಮಗೆ ಮತ್ತು ಬುಕ್ ಬ್ರಹ್ಮಕ್ಕೆ ಭಾಳ ಒಳ್ಳೆಯ ಯೋಜನೆ ಇದು. ನಿಮ್ಮದು ಆಫೀಸ್ ಭಾಳ ಚೆನ್ನಾಗಿದೆ, ನಿಮ್ಮ ಸುತ್ತ ಭಾಳ ಸುಂದರವಾದ ಜನರಿದ್ದಾರೆ. ನನಗೂ ಭಾಳ ಸಂತೋಷ ಆಯಿತು ನಿಮ್ಮ ಕಚೇರಿಗೆ ಬಂದು. ನನಗೂ ಇದೊಂದು ಭಾಳ ಒಳ್ಳೆಯ ಅವಕಾಶ. ನನ್ನ ಆಲೋಚನೆಗಳನ್ನು ನಾನು ನೀವು ಮುಂಚೆ ಮಾತಾಡ್ಕೊಂಡಿದ್ದಕ್ಕೂ ಮತ್ತೀಗ ಬೆಳೆದ ರೀತಿಗೂ, ಆ ವಿಷಯ ಬೆಳೆದ ರೀತಿಗೂ ಕೂಡ ಚೆನ್ನಾಗಿ ಬೆಳೀತು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದನ್ನು ಸರಿಯಾದ ರೀತಿಯಲ್ಲಿ ನಮಗೆ ಸಮಸ್ಯೆಯ ಮೂಲ ಕಾರಣಗಳನ್ನು ಹುಡುಕಿಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನವಾಗಿ ನಾನು ನೀವು ಯಾವಾಗಲೂ ಹಂಗೆ ಒಂದು ಥಾಟ್ ಅಂತ ಶುರು ಆಗ್ತದೆ. ಹೌದು, ಅದು ಬೆಳೆಯುವುದು ಬೇರೆ ಬೇರೆ ಲೇಯರ್ನಲ್ಲಿನೇ ಬೆಳೀತಾವೆ. ಇಂಡಿವಿಜುವಲ್ಗಳ ಮಧ್ಯೆನ ಚರ್ಚಾ ಸಂವಾದದ ಮೂಲಕನೇ ಒಂದು ಬೀಜ ಹುಟ್ಟಬೇಕು ಅಂತ ಅಂದ್ಕೊಂಡು ಬೇರೆ ಬೇರೆ ನೆಲಗಳಲ್ಲಿ ಬೆಳೆದ ಬೇರೆ ಬೇರೆ ರೀತಿಯಲ್ಲಿ. ಸೊ ನಾನು ಕೂಡ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಬುಕ್ ಬ್ರಹ್ಮ, ಮತ್ತು ನಿಮಗೆಲ್ಲ ದೇವುಗೆ, ಸತೀ ಚಪ್ಪರ್ಕಿ ಅವರಿಗೆ, ಮತ್ತು ಇಲ್ಲಿರುವ ಎಲ್ಲ ಸ್ನೇಹಿತರಿಗೆ ನಾನು ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರಗಳು.